ಗ್ರಹಣ ಮೋಕ್ಷ ಕಾಲಕ್ಕೆ ಉಳಿದಿರೋದು ಕೇವಲ 3 ನಿಮಿಷಗಳು ಅಷ್ಟೇ. 174 ವರ್ಷಗಳ ಕೌತುಕಕ್ಕೆ ಕೆಲವೇ ಕ್ಷಣಗಳಲ್ಲಿ ತೆರೆ ಬೀಳುತ್ತೆ. ಮತ್ತೆ ನಾವಿದನ್ನ ನೋಡ್ಬೇಕು ಅಂದ್ರೆ 64 ವರ್ಷಗಳ ಬಳಿಕ ಅಷ್ಟೇ ಸಾಧ್ಯವಾಗೋದು. ಕಂಕಣ ಸೂರ್ಯ ಗ್ರಹಣವನ್ನ ನೋಡೋದಕ್ಕೆ ಇನ್ನೇನು ಕೆಲವೇ ನಿಮಿಷಗಳಷ್ಟೇ ಬಾಕಿ ಉಳಿದಿರೋದು. ಅಲ್ಲಿಗೆ 174 ವರ್ಷಗಳ ಕೌತುಕಕ್ಕೆ ಕೆಲವೇ ಕ್ಷಣಗಳಲ್ಲಿ ಕೆಲವೇ ನಿಮಿಷಗಳಲ್ಲಿ ತೆರೆ ಬೀಳುತ್ತೆ. ಈ ಬೇಕು ಬೇಡ, ನೋಡ್ಬೇಕಾ ಹೊರಗಡೆ ಹೋಗ್ಬೇಕಾ ಬೇಡವಾ, ಎಲ್ಲ ಗೊಂದಲಗಳು ಚರ್ಚೆಗಳು ಸಂಘರ್ಷಗಳ ಮಧ್ಯದಲ್ಲೇ ಕಂಕಣ ಸೂರ್ಯ ಗ್ರಹಣ ಮೋಕ್ಷ ಸಮಯಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಅಷ್ಟೇ ಬಾಕಿ ಉಳಿದಿರೋದು. ಅಲ್ಲಿಗೆ 174 ವರ್ಷ ಆದ್ಮೇಲೆ ನಭೋಮಂಡಲದಲ್ಲಿ ಒಂದು ಕೌತುಕ ಆಗಿತ್ತಲ್ಲ, ಸೊ ಅದು ಅಂತ್ಯವಾಗುವಂತ ಸಮಯ ಬಂದಿದೆ. ಮತ್ತೆ ನಾವಿದನ್ನ ನೋಡ್ಬೇಕು ಅಂದ್ರೆ 64 ವರ್ಷ ಕಾಯಬೇಕು. ಆ ಸಮಯದಲ್ಲಿ ಯಾರಿರ್ತಾರೋ ನೋಡೋಕೆ, ಯಾರ್ಯಾರಿಗೆ ಅವಕಾಶ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಈಗ ಬಂದಂತ ಅವಕಾಶವನ್ನ ಯಾರ್ಯಾರು ನೋಡಿದ್ದಾರೆ, ನಿಜಕ್ಕೂ ಕೂಡ ಒಂದ್ ರೀತಿ ಲಕ್ಕಿ ಫೆಲೋಸ್ ಅವರು, ಎಷ್ಟೋ ಜನ ಕಾದು ಕೂಡ ಅವರಿಗೆ ಸಿಕ್ಕಿಲ್ಲ, ಅಂತದ್ರಲ್ಲಿ ಕೆಲವರು ಧೈರ್ಯ ಮಾಡಿ ನೋಡಿದಾರಲ್ಲ, ಅವ್ರಿಗೆ ಒಂದು ಲಕ್ಕಿನೇ ಈ ಒಂದು ಕಂಕಣ ಸೂರ್ಯ ಗ್ರಹಣ ಅಂದ್ರೆ ನೋಡೋದಕ್ಕೆ ಅವರಿಗೆ ಒಂದು ಅವಕಾಶ ಅನ್ನೋದು ಸಿಕ್ಕಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಮೋಕ್ಷ ಕಾಲ ಈ ಗ್ರಹಣಕ್ಕೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗ್ರಹಣಕ್ಕೆ ಮೋಕ್ಷ ಸಿಕ್ಕಿಬಿಡುತ್ತೆ. ಇನ್ನೊಂದ್ ಕಡೆ ಕಂಕಣ ಸೂರ್ಯ ಗ್ರಹಣದಿಂದ ದೋಷ ಅಂತ ವದಂತಿಯನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ಒಬ್ಬನೇ ಗಂಡು ಮಗು ಇದ್ರೆ ದೋಷ ಅಂತ ಗಾಳಿ ಸುದ್ದಿ ಒಂದು ಹಬ್ಬಿಟ್ಟಿದೆಯಂತೆ. ವಿಜಯಪುರ ಹಾಗೇನೆ ಯಾದಗಿರಿಯಲ್ಲಿ ಜನರಿಂದ ಒಂದ್ ರೀತಿ ಈಗ ಎಕ್ಕ ಗಿಡ ಅಂತ ಹೇಳ್ತಾರಲ್ಲ, ಎಕ್ಕ ಗಿಡಕ್ಕೆ ಪೂಜೆಯನ್ನ ನೆರವೇರಿಸಲಾಗ್ತಿದೆ. ಒಬ್ಬನೇ ಗಂಡು ಮಗು ಇದ್ರೆ ಅದು ದೋಷ ಅಂತ ಗಾಳಿ ಸುದ್ದಿಯನ್ನ ಹಬ್ಬಿಸ್ಬಿಟ್ಟಿದ್ದಾರೆ. ವಿಜಯಪುರ ಹಾಗೇನೆ ಯಾದಗಿರಿಯಲ್ಲಿ ಜನ ಈಗ ಎಕ್ಕದ ಗಿಡಕ್ಕೆ ಪೂಜೆಯನ್ನ ಸಲ್ಲಿಕೆ ಮಾಡ್ತಿದ್ದಾರೆ. ಆಗ್ಲೇ ಕಲಬುರಗಿಯಲ್ಲಿ ನೋಡಿದ್ವಿ ಯಾವ ರೀತಿ ಮೌಢ್ಯಾಚರಣೆ ಆಗ್ತಾ ಇತ್ತು ಈ ಗ್ರಹಣದ ಸಂದರ್ಭದಲ್ಲಿ. ಸೊ ಕುತ್ತಿಗೆ ತನಕ ತಿಪ್ಪೆ ಗುಂಡಿಯಲ್ಲಿ ಮಕ್ಕಳನ್ನ ಹೂತಿಟ್ಟಿದ್ರು, News 18 ಕನ್ನಡದಲ್ಲಿ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಅದಕ್ಕೆ ಒಂದು ಮುಕ್ತಿ ಸಿಕ್ತು. ಅಂದ್ರೆ ಆ ಮಕ್ಕಳನ್ನ ಅಲ್ಲಿಗೆ ಜನವಾದಿ ಸಂಘಟನೆಯವರು ಹೋಗಿ ಕಾಪಾಡಿದ್ರು, ರಕ್ಷಣೆ ಮಾಡಿದ್ರು. ಇನ್ನೊಂದ್ ಕಡೆ ಈಗ ವಿಜಯಪುರ ಹಾಗೇನೆ ಯಾದಗಿರಿಯಲ್ಲಿ ಒಂದು ಹೊಸ ಗಾಳಿ ಸುದ್ದಿ ಹಬ್ಬಿಟ್ಟಿದೆ. ಅದೇನು ಅಂದ್ರೆ ಒಬ್ಬ ಗಂಡು ಮಗು ಇದ್ರೆ ಅದು ಅಪಾಯ, ಕಂಕಣ ಸೂರ್ಯ ಗ್ರಹಣದಿಂದ ಅದು ದೋಷ ಅನ್ನುವಂತ ಒಂದು ವದಂತಿ ಹಬ್ಬಿಟ್ಟಿದೆ. ಸೊ ಕಂಡು ಕಂಡಲ್ಲಿ ಜನ, ಒಬ್ಬ ಗಂಡು ಮಗ ಯಾರು ಹೆತ್ತಿದ್ದಾರೆ ಅವರೆಲ್ಲರೂ ಕೂಡ ಎಕ್ಕದ ಗಿಡಕ್ಕೆ ವಿಶೇಷ ರೀತಿಯಲ್ಲಿ ಪೂಜೆಯನ್ನ ಮಾಡ್ತಾ ಇದ್ದಾರೆ. ಸೊ ಇದಕ್ಕೆ ಹೇಳೋದು ಜನ ಬರಲೋ ಜಾತ್ರೆ ಬರಲೋ ಅಂತ ಯಾರೊಬ್ರು ಏನೋ ಒಂದು ಹಬ್ಬಿಸ್ಬಿಟ್ರು ಅಂತಂದ್ರೆ ಜನ ನಂಬಿಬಿಡ್ತಾರೆ ಬಹಳ ಈಸಿಯಾಗಿ. ಇನ್ನೊಂದ್ ಕಡೆ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಇನ್ ಕೇವಲ 30 ಸೆಕೆಂಡ್ ಅಷ್ಟೇ ಬಾಕಿ ಇರೋದು ಈ ಕಂಕಣ ಸೂರ್ಯ ಗ್ರಹಣ ಮೋಕ್ಷ ಕಾಲಕ್ಕೆ, ಅಂದ್ರೆ ಮುಗಿದು ಬಿಡುತ್ತೆ. ಅಲ್ಲಿಗೆ 174 ವರ್ಷಗಳ ಕೌತುಕವನ್ನ ಕಾಪಾಡ್ಕೊಂಡು ಬಂದಿದ್ರು, ನೋಡ್ಬೇಕು ನೋಡ್ಬೇಕು ಅಂತ, ಅದು ಇವತ್ತು ತೆರೆ ಬೀಳುತ್ತೆ, ಮುಗ್ದೋಗ್ಬಿಡುತ್ತೆ. ಮತ್ತೆ ನಾವು ನೋಡ್ಬೇಕು ಅಂದ್ರೆ ಇನ್ನು ಕೂಡ 64 ವರ್ಷಗಳ ಕಾಲ ಕಾಯಲೇಬೇಕಾಗುತ್ತೆ. ಒಂದು ನಿಮಿಷ ಮಾತಾಡ್ಬಿಡ್ತೀನಿ ನೀವು ಹೇಳಿದ ವನಕೆ ಬಗ್ಗೆ. ಇನ್ನೇನು ಕೇವಲ 5 ಸೆಕೆಂಡ್, 4, 3, 2, 1, ಎಸ್, ಕಂಕಣ ಸೂರ್ಯ ಗ್ರಹಣ ಮೋಕ್ಷ ಕಾಲ ಅಂದ್ರೆ ಇದೀಗ ಅಂತ್ಯವಾಗಿದೆ. ಶತಮಾನದ ಕಂಕಣ ಸೂರ್ಯ ಗ್ರಹಣಕ್ಕೆ ಇದೀಗ ಅಧಿಕೃತವಾಗಿ ತೆರೆ ಬಿದ್ದಿದೆ. ಗ್ರಹಣ ಮೋಕ್ಷದ ನಂತರ ಹಾಗಾದ್ರೆ ಏನೇನು ಮಾಡಬೇಕಾಗತ್ತೆ? ಒಂದಂತೂ ಖಂಡಿತವಾಗ್ಲೂ ಆಗತ್ತೆ, ಸ್ವಚ್ಛತೆ ಕಾರ್ಯ. ಅದಿ ಗ್ರಹಣದ ಮುಖಾಂತರ ಆದ್ರೂ ಆಗ್ತಾ ಇದೆಯಲ್ಲ ಅಂತ ಬಹಳಷ್ಟು ಜನ ಸಂತಸ ಪಡ್ತಾ ಇದ್ದಾರೆ. ಸೊ ಇದೀಗ ಶತಮಾನದ ಕಂಕಣ ಸೂರ್ಯ ಗ್ರಹಣಕ್ಕೆ ತೆರೆ ಬೀಳ್ತಾ ಇದ್ದಂತೆ ದೇವಸ್ಥಾನಗಳಲ್ಲಿ ಶುದ್ಧೀಕರಣ ಕಾರ್ಯ ಆಗುತ್ತೆ. ಹಾಗಾದ್ರೆ ಮನೆಗಳಲ್ಲಿ ಗ್ರಹಣ ಮೋಕ್ಷದ ಸಂದರ್ಭದಲ್ಲಿ, ಅಂದ್ರೆ ನಂತರ ಈಗ ಮುಗಿದು ಬಿಟ್ಟಿದೆ ಅಧಿಕೃತವಾಗಿ, ಅದಾದ್ಮೇಲೆ ಏನೇನ್ ಮಾಡ್ಬೇಕು, ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಏನ್ ಮಾಡ್ಬೇಕು ಈಗ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಒಂದಿಷ್ಟು ಜನ ನಂಬಿಕೆಯ ಆಧಾರದ ಮೇಲೆ ಅದನ್ನ ಶತಮಾನಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದಾರೆ, ಅನುಸರಿಸಿಕೊಂಡು ಬಂದಿದ್ದಾರೆ. ಎಷ್ಟೋ ಜನ ಗ್ರಹಣದ ಸಂದರ್ಭದಲ್ಲಿ ದೇವಸ್ಥಾನಕ್ಕೆ ಎಲ್ಲೆಲ್ಲಿ ಅವಕಾಶ ಇದೆ ಅಲ್ಲಿಗೆ ಹೋಗಿ ಬಂದಿದ್ದಾರೆ. ಗ್ರಹಣ ಮೋಕ್ಷದ ನಂತರ ಕಡ್ಡಾಯವಾಗಿ ಸ್ನಾನ ಮಾಡಬೇಕು, ಹರಿಯುವ ನೀರಿನಲ್ಲಿ ಅಥವಾ ತಣ್ಣೀರಿನಿಂದ ಸ್ನಾನ ಮಾಡಬೇಕು. ಬಿಸಿನೀರಿನಲ್ಲಿ ಸ್ನಾನ ಮಾಡಬಾರದು ಅಂತ ಶಾಸ್ತ್ರದಲ್ಲಿ ಉಲ್ಲೇಖ ಇದೆ. ಸ್ನಾನದ ನಂತರನೇ ಆಹಾರವನ್ನ ಸೇವನೆ ಮಾಡಬೇಕು ಅಂತ ಶಾಸ್ತ್ರ ಹೇಳುತ್ತೆ. ಸೊ ಗ್ರಹಣ ಮೋಕ್ಷ ಆಗಿದೆ, ಮೋಕ್ಷ ಆದ್ಮೇಲೆ ಏನೇನ್ ಮಾಡ್ಬೇಕು? ಕಡ್ಡಾಯವಾಗಿ ಸ್ನಾನ ಎಲ್ಲರೂ ಮಾಡ್ಲೇಬೇಕು.
ಹರಿಯುವ ನೀರಿನಲ್ಲಿ ಅಥವಾ ತಣ್ಣೀರಲ್ಲಿ ಮಾಡಬೇಕು, ಯಾವುದೇ ಕಾರಣಕ್ಕೂ ಬಿಸಿನೀರಲ್ಲಿ ಮಾಡಬಾರದು ಅಂತ. ಎಸ್, ಇದೀಗ ನೋಡ್ತಾ ಇದೀವಲ್ಲ ಯಾವ ರೀತಿ ಮೋಕ್ಷ ಆಗಿದೆ. ಕಂಕಣ ಸೂರ್ಯ ಗ್ರಹಣದ ಮೋಕ್ಷ ಆದ್ಮೇಲೆ ನಾವು ನೋಡ್ತಾ ಇರುವಂತ ವಿಜುವಲ್ಸ್ ಇದು. ಅಲ್ಲಿಗೆ ಈ ನೆರಳು ಬೆಳಕಿನ ಆಟ ಏನಿತ್ತು ಚಂದ್ರ ಹಾಗೇನೆ ಸೂರ್ಯಂದು, ಸೊ ಅದು ಈಗ ಮೋಕ್ಷ ಆಗಿದೆ ಅಂದ್ರೆ ಕಂಪ್ಲೀಟ್ ಆಗಿದೆ. ಅಲ್ಲಲ್ಲಿ ಒಂದಿಷ್ಟು ವೆದರ್ ಕಂಡೀಷನ್ ಇಂದ ನೋಡೋಕೆ ಆಗಿಲ್ಲ, ಬಟ್ ಎಲ್ಲೆಲ್ಲಿ ಜನಕ್ಕೆ ಡೈರೆಕ್ಟ್ ಆಗಿ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ನಿಜಕ್ಕೂ ಅವರೆಲ್ಲ ಲಕ್ಕಿ ಫೆಲೋಸ್. ಇನ್ನೊಂದಿಷ್ಟು ಜನಕ್ಕೆ ಅಂತಾನೆ ನ್ಯೂಸ್ 18 ಅಲ್ಲಿ ನಾವು ಬೆಳಿಗ್ಗೆ 6 ಗಂಟೆಯಿಂದಾನೆ ಕಂಟಿನ್ಯೂಸ್ ಆಗಿ ಈ ಗ್ರಹಣದ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ. ಹಾಗೇನೆ ಗ್ರಹಣ ಸ್ಟಾರ್ಟ್ ಆದಾಗಿನಿಂದ ಮೋಕ್ಷದ ತನಕ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇವತ್ತು ಈ ಗ್ರಹಣ ಗೋಚರ ಆಗಿದೆ ಎಲ್ಲಾ ಮಾಹಿತಿ ಜೊತೆಗೆ ಅಷ್ಟು ವಿಜುವಲ್ಸ್ ಅನ್ನ, ಕ್ಷಣ ಕ್ಷಣದ ವಿಜುವಲ್ಸ್ ಅನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ನೀವು ಟಿವಿಯಲ್ಲೂ ಕೂಡ ನ್ಯೂಸ್ 18 ಅಲ್ಲಿ ಗಮನಿಸಿದ್ರೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಇವತ್ತು ಸೂರ್ಯ ಕಂಡು ಬಂದಿದೆ, ಗೋಚರ ಆಗಿದೆ. ಅಲ್ಲಿಗೆ ಶತಮಾನದ ಕಂಕಣ ಸೂರ್ಯ ಗ್ರಹಣಕ್ಕೆ ಅಧಿಕೃತವಾಗಿ ತೆರೆ ಬಿದ್ದಿದೆ. ಇವಾಗ ಮೋಕ್ಷ ಆಗ್ಬಿಟ್ಟಿದೆ, ಆಲ್ರೆಡಿ ಆಗಿನೇ 2-3 ನಿಮಿಷ ಕಳೆದೋಯ್ತು. ಖಂಡಿತ. ಸೊ ಸಡನ್ ಆಗಿ ಸ್ನಾನ ಮಾಡಬಹುದು ಹಂಗಾದ್ರೆ? ಖಂಡಿತ, ಈಗ ಸ್ನಾನ ಮಾಡ್ಕೊಂಡ ನಂತರದಲ್ಲಿ ಊಟೋಪಚಾರಗಳನ್ನು ಮಾಡಬೇಕಾಗತ್ತೆ. ದೇವರು ಬಳ್ಳಾರಿಗೆ ಮತ್ತೆ ಉಡುಪಿಯ ವಿಜುವಲ್ಸ್ ಅನ್ನ ನಾವೀಗ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇರೋದು. ಖಂಡಿತ. ಈಗ ಒಂದ್ ಕಡೆ ಗ್ರೀನ್ ಆಗಿ ಕಾಣ್ತಾ ಇದೆ, ಅಫ್ಕೋರ್ಸ್ ವೈಟ್ ಇರುತ್ತೆ. ಇನ್ನೊಂದ್ ಕಡೆ ಫಿಲ್ಟರ್ ಯಾವ್ಯಾವ ಕಲರ್ ಹಾಕಿದಾರೆ ಆ ಕಲರ್ ಅಲ್ಲಿ ಕಾಣಿಸ್ತಾ ಇದೆ. ಬಟ್ ಇವಾಗ ಒಂದ್ ರೀತಿ ಪ್ರಖರತೆ ನೋಡ್ತಾ ಇದೀವಿ. ಸೊ ಎಷ್ಟೋ ಜನ ಬೆಳಿಗ್ಗೆಯಿಂದ ಹೇಳ್ತಾ ಇದ್ರು ಲೈಕ್ ಒಂದ್ 2 ಅವರ್ಸ್ ಸೂರ್ಯ ನಮ್ಗೆ ಇವಾಗ ನಾವು ನೋಡಿಲ್ಲ, ಆ ರೇಸ್ ಬಂದಿಲ್ಲ ಅಂದಾಗ್ಲೇ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ತಡ್ಕೊಳಕ್ ಆಗ್ತಿಲ್ಲ, ಕೈ ಕಾಲೆಲ್ಲ ಮರಗಟ್ ಹೋಗ್ಬಿಟ್ಟಿದೆ, ಆ ಲೆವೆಲ್ ಗೆ ಚಳಿ ಆಗ್ತಾ ಇದೆ ಅಂತ. ಅಂದ್ರೆ ಈ ಪ್ರಕೃತಿಯಲ್ಲಿ ಒಂದ್ ಪ್ರಕ್ರಿಯೆಗಳು ದಿನನಿತ್ಯ ಏನೇನಾಗ್ಬೇಕು ಅದು ಆಗ್ತಾ ಇದ್ರೇನೆ ನಾವು ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿರ್ತೀವಿ. ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೆ ಏನೇನ್ ಆಗುತ್ತೆ ಅಂತ ನಮ್ಗೀಗ 2 ಅವರ್ಸ್ ಎಲ್ಲ ಅನುಭವಕ್ಕೆ ಬಂದ್ಬಿಡ್ತು. ಸೂರ್ಯ ಇಲ್ದಿದ್ದಾಗ ಸೊ ಎಷ್ಟು ಚಳಿ ಇತ್ತು ಅಂತಂದ್ರೆ ಬಹುಶಃ ಈಗ ಆ ರೇಸ್ ಬಂದು ಬಹುಶಃ ಎಲ್ಲವೂ ಕೂಡ ಕಂಡೀಷನ್ ನಾರ್ಮಲ್ ಆಗ್ಬೋದು. ಆಗ್ಲೇ ನೀವು ವಿಜಿಲ್ ಅಲ್ಲಿ ತೋರಿಸಿದ್ರಿ, ಅಲ್ಲಿ ಒಂದು ಒನಕೆ ಇಟ್ಟಿದ್ರು ಒಂದು ಗ್ರಾಮದಲ್ಲಿ, ಅದನ್ನ ಬೇಕಾದ್ರೆ ನೀವು ಚೆಕ್ ಮಾಡಬಹುದು. ಈಗಲೂ ಬೇಕಾದ್ರೆ ಅಲ್ಲಿ ನೋಡಿ ಬೇಕಾದ ಫೋಟೋ ಇದ್ರೆ ಗ್ರಹಣ ಬಿಟ್ಟ ನಂತರದಲ್ಲಿ ಆ ವರ್ಕ್ಗೆ ಅದು ಬಿದ್ದಿರುತ್ತೆ. ಅಂದ್ರೆ ಗ್ರಹಣದ ಸ್ಪರ್ಶ ಆ ರೀತಿಯಲ್ಲಿ ಇರುತ್ತೆ. ಇದೆಲ್ಲವೂ ಸಹ ನಮ್ಮ ಮೂಢನಂಬಿಕೆ ಅಲ್ಲ, ನಮ್ಮ ಹಿರಿಯರು ಮಾಡಿಕೊಟ್ಟಂತಹ ಒಂದು ಬುನಾದಿಯ ಒಂದು ನಂಬಿಕೆಗಳು ಎಲ್ಲವೂ ಸಹ. ನಂತರದಲ್ಲಿ ಈಗ ಏನು ಗ್ರಹಣ ದೋಷ, ಈ ಗ್ರಹಣ ಮುಗಿದ ನಂತರದಲ್ಲಿ ಸ್ನಾನವನ್ನು ಮಾಡುವರ್ತಾರೆ. ಅದು ವಿಶೇಷವಾಗಿ ನೀವು ಹೇಳಿದ್ರಿ ತಣ್ಣೀರು ಸ್ನಾನವನ್ನು ಮಾಡಬೇಕು. ಬಿಸಿನೀರು ಸ್ನಾನವನ್ನು ಏನಕ್ಕಾಗಿ ಮಾಡಬಾರದು ಅಂತಂದ್ರೆ ಸೋಲಾರ್ ಇಟ್ಟಿರ್ತೀರಿ ಮನೆ ಮೇಲೆ. ಬಳ್ಳಾರಿಯಲ್ಲಿ ಈ ಕ್ಷಣದ ವಿಜುವಲ್ಸ್ ಅನ್ನ ನಾವು ಗಮನಿಸ್ತಾ ಇದೀವಿ, ಉಡುಪಿಯಲ್ಲೂ ಕೂಡ ಅಷ್ಟೇ. ಬೆಂಗಳೂರಲ್ಲಿ ನೋಡಿ ಈಗ ಸೂರ್ಯನ ದರ್ಶನ ಆಗ್ತಾ ಇದೆ ಬೆಳಿಗ್ಗೆಯಿಂದ. ಜನ ವಿದೇಶಿಗರು ಕೂಡ ಬಂದಿದ್ರು ಬೆಂಗಳೂರಿಗೆ ಸೂರ್ಯನನ್ನ ನೋಡ್ಬೇಕು, ಈ ಗ್ರಹಣವನ್ನ ಕಣ್ ತುಂಬಿಕೊಳ್ಬೇಕು ಅಂತ ಏನೇನ್ ತಯಾರಿಗಳು ಬೇಕು ಎಲ್ಲ ಮಾಡ್ಕೊಂಡಿದ್ರು. ಆದ್ರೆ ಸೂರ್ಯನ ದರ್ಶನ ಮಾತ್ರ ಬೆಂಗಳೂರಲ್ಲಿ ಆಗಲಿಲ್ಲ. ಬಟ್ ಇವಾಗ ಆಗ್ತಾ ಇದೆ ಈ ಗ್ರಹಣ ಎಲ್ಲ ಮೋಕ್ಷ ಆದ್ಮೇಲೆ, ಅಂದ್ರೆ ಅಂತ್ಯ ಆದ್ಮೇಲೆ ಇವಾಗ ಸೂರ್ಯದೇವನ ನಮ್ಗೆ ದರ್ಶನ ಕೊಡ್ತಾ ಇದ್ದಾನೆ ಸೂರ್ಯದೇವ ಬೆಂಗಳೂರಲ್ಲಿ. ಇನ್ನು ಉಡುಪಿ ಹಾಗೇನೆ ಬಳ್ಳಾರಿಯಲ್ಲಿ ಆ ಪ್ರಖರತೆಯನ್ನ ನಾವು ಗಮನಿಸ್ತಾ ಇದೀವಿ ಸೂರ್ಯಂದು. ಎಷ್ಟೋ ಜನ ಇವತ್ತು ಸೂರ್ಯನನ್ನ ಮಿಸ್ ಮಾಡ್ಕೊಂಡವ್ರು ಖಂಡಿತ ಇದ್ದಾರೆ, ಯಾಕಂದ್ರೆ ಬೆಳಿಗ್ಗೆಯಿಂದಲೂ ಕೂಡ ಚಳಿ 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 ಅಂತ ಒದ್ದಾಡ್ದವ್ರನ್ನು ಕೂಡ ನಾವು ನೋಡಿದೀವಿ. ಅಂದ್ರೆ ನೀವು ಲೆಕ್ಕ ಹಾಕೊಳ್ಳಿ ಈ ಪ್ರಕೃತಿಯಲ್ಲಿ ಏನೇನ್ ನಡಿಬೇಕು ಆ ಕಾಲಕ್ಕೆ, ಆಯಾ ಸಮಯಕ್ಕೆ, ಆ ಕ್ಷಣಕ್ಕೆ ಅದು ನಡೀಲಿಲ್ಲ ಅಂದ್ರೆ ಅದರ ಎಫೆಕ್ಟ್ ನಮ್ಗೆ ಇಮ್ಮಿಡಿಯೇಟ್ ಆಗಿ ಗೊತ್ತಾಗುತ್ತೆ. ಅದರಲ್ಲೂ ಸೂರ್ಯ ದೇವನ ಈ ಒಂದು ಅನುಪಸ್ಥಿತಿ ಏನಿತ್ತು ಇವತ್ತು ಸ್ವಲ್ಪ ಗಂಟೆಗಳ ಕಾಲ, ಒಂದ್ 2 ಗಂಟೆ ನಿಜಕ್ಕೂ ಸಾಕಷ್ಟು ಜನರನ್ನ ಅದು ಕಾಡಿದೆ. ಎಸ್ ಹೇಳಿ ಗುರುಜಿ. ವಿಶೇಷವಾಗಿ ಗ್ರಹಣ ಕಾಲವನ್ನು ನಾವು ಸೂತಕದ ಕಾಲ ಅಂತ ತಿಳ್ಕೊಳ್ತೇವೆ. ಯಾವಾಗ ಸೂತಕ ಕಾಲ ಕಳೆದಲ್ಲಿ ನಾವು ಏನೂ ಸಹ ಊಟವನ್ನಾಗಲಿ ಸ್ನಾನವನ್ನಾಗಲಿ ಏನೂ ಮಾಡೋದಿಲ್ಲ. ಈ ಸೂತಕ ಮುಗಿದ ನಂತರದಲ್ಲಿಯೇ ನಾವು ಸ್ನಾನವನ್ನು ಮಾಡ್ತೇವೆ, ಶುದ್ಧಿ ಮಾಡ್ಕೊಳ್ತೇವೆ, ಅನಂತರ ಊಟೋಪಚಾರಗಳನ್ನು ಮಾಡ್ತೇವೆ. ಅದೇ ನಾವು ನೋಡ್ಬೋದು ನಮ್ಮ ವೈದ್ಯರು ನೋಡಿ, ಯಾವಾಗಲಿಂದರೂ ನಮ್ಮ ವಿಜ್ಞಾನಿಗಳನ್ನ ಊಟ ಮಾಡಲ್ಲ, ನಾನು ಊಟ ಮಾಡ್ತೀನಿ ಅಂದ್ರು ಅದು ಗ್ರಹಣ ಬಿಡಿದ್ಮೇಲೆ ಊಟ ಮಾಡ್ತಾರೆ ಅಂದ್ರೆ ಅವ್ರಿಗೂ ಭಯ ಇದೆ, ಅವರು ಸಹ ಗ್ರಹಣ ಹಿಡಿದಿರೋ ಟೈಮ್ನಲ್ಲಿ ಅವ್ರು ಊಟ ಮಾಡಲಿಲ್ಲ. ಸ್ವಲ್ಪ ವಿಡಿಯೋ ತೋರ್ಸಪ್ಪ. ಅದರಿಂದ ಅವರು ನೋಡಿ ನಾವು ಗ್ರಹಣ ಹಿಡಿದಿರೋ ಟೈಮ್ನಲ್ಲಿ ಊಟ ಮಾಡಿದ್ರೆ ಮಾಡಲಿಲ್ಲ, ನೋಡಿಪ್ಪ ತೋರ್ಸಪ್ಪ. ಈಗ ಅವರು ಊಟ ಮಾಡ್ತಿದ್ದಾರೆ ಅಂದ್ರೆ ಹೇಳುವಂಥವ್ರು ಸಹ ಅವರು ಭಯವನ್ನು ಪಟ್ಟು ಈಗ ಊಟ ಮಾಡ್ತಿದ್ದಾರೆ ಅಂದ್ರೆ ಅವ್ರು ಹೇಳಲಿಕ್ಕೆ ಮಾತ್ರ ಇದ್ದಾರೆ, ಆಚರಣೆ ಮಾಡ್ಲಿಕ್ಕೆ ಅವರು ಇಲ್ಲ. ಅದರಿಂದ ಇದು ಕರೆಕ್ಟ್ ಟೈಮ್, ಆದ್ರೂ ಅವ್ರು ಸ್ನಾನ ಮಾಡಿ ಊಟ ಮಾಡಬೇಕಾಯ್ತು. ಈ ಸ್ನಾನದ ವ್ಯವಸ್ಥೆ ಇಲ್ಲದ್ರಿಂದ ಹೊಟ್ಟೆ ಸುರಡಿಕಾಲ ಊಟ ಕೊಡಿ ಸಮಯ ಮುಟ್ಟಿ ಊಟ ಮಾಡ್ತಿದ್ದಾರೆ. ಮನೆಗಳಲ್ಲೂ ಅಷ್ಟೇ, ನೀವು ಸ್ನಾನವನ್ನು ಮಾಡಿ
ಅನಂತರ ಅಭ್ಯಂಜನ ಸ್ನಾನಗಳನ್ನು ಮಾಡ್ಬೋದು, ಸ್ನಾನವನ್ನು ಮಾಡ್ಬೋದು. ಅನಂತರದಲ್ಲಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಇನ್ನು ಸಮಯಗಳು ಬರುತ್ತೆ, ಊಟ ಉಪವಾಸ ಇರ್ತೀರಿ, ಊಟವನ್ನು ಮಾಡಿಕೊಂಡೆ ಆಹಾರವನ್ನು ತೆಗೆದುಕೊಂಡೆ ದೇವಸ್ಥಾನಕ್ಕೆ ಹೋಗ್ಬೋದು. ಮನೆ ಶುದ್ಧಿ, ದೇವಸ್ಥಾನ ಶುದ್ಧೀಕರಣ ಎಲ್ಲ ಮಾಡ್ತೀರಾ? ಮನೆಯನ್ನು ಶುದ್ಧಿ ಖಂಡಿತವಾಗಿ ಮಾಡ್ತಾರೆ. ನಮ್ಮ ನಮ್ಮ ಹಿರಿಯ ನಮ್ಮ ಹಿಂದೂ ಸಂಸ್ಕಾರ ಸಂಸ್ಕೃತಿ ಏನಿದೆ ಅದರಲ್ಲಿ ಗೋಮೂತ್ರವನ್ನು ಹಾಕಿ ಶುದ್ಧಿಯನ್ನು ಮಾಡುವಂಥದ್ದು. ಗೋಮೂತ್ರ ಇಲ್ಲಾಂದ್ರೆ ಅಕಸ್ಮಾತ್ ಶುದ್ಧೋದಕದ ನೀರಿನಿಂದ ಶುದ್ಧಿಯನ್ನು ಮಾಡಿ ದೇವರ ಮನೆಯನ್ನು ಶುದ್ಧಿಯನ್ನು ಮಾಡಿ ದೇವರಿಗೆ ಒಂದು ದೀಪವನ್ನು ಹಚ್ಚಿ ಅನಂತರ ಏನು ಬೇಗ ಸಡನ್ಲಿ ಏನು ಬೇಗ ಮಾಡಲಿಕ್ಕಾಗುತ್ತೆ ಟಿಫನ್ ಅದನ್ನು ಮಾಡಿ ಅನಂತರ ದೇವಸ್ಥಾನಗಳಿಗೆ ಬಂದು ನೀವು ಅರ್ಚನೆಗಳನ್ನು ಮಾಡ್ತಿರೋ, ಪೂಜೆಗಳನ್ನು ಮಾಡ್ತಿರೋ, ದಾನವನ್ನು ಮಾಡ್ತಿರೋ ಅದೆಲ್ಲವೂ ಸಹ ಮಾಡ್ಬೋದು ಅಂತ ಹೇಳ್ತಾ ನಾನು ನಮಸ್ಕಾರವನ್ನು ಮಾಡಿಕೊಡ್ತಾ ಇರ್ತೇನೆ. ಇನ್ನು ಶ್ರೀನಿವಾಸ ಮೂರ್ತಿ ಅವರೇ, ಈಗ ಈ ಗ್ರಹಣದ ಬಗ್ಗೆ ಚರ್ಚೆ ಸಂಘರ್ಷಗಳು ಏನೇ ಇದ್ರೂ ಕೂಡ ಅಲ್ಲಿಗೆ ಒಂದು ಶುದ್ಧೀಕರಣ ಒಂದು ಆಗುತ್ತೆ, ಸೊ ಅದು ವಿಜ್ಞಾನಿಗಳಿಗೆ ಖುಷಿ ತರಿಸುತ್ತಾ? ಅಲ್ಲ, ಹಾಗಂತೇನಿಲ್ಲ, ಅದು ಕೂಡ ಮೌಢ್ಯಾಚರಣೆನೆ. ಯಾಕೆಂದ್ರೆ ಯಾವುದೇ ಕಾಲದಲ್ಲೂ ನಾವು ಶುದ್ಧಿಯಾಗಿರ್ಬೇಕು, ನಮ್ಮ ಪರಿಸರ ಶುದ್ಧಿಯಾಗಿರ್ಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ. ಎಷ್ಟೋ ಜನ ಮಾಡೋದೇ ಇಲ್ಲ, ಅಟ್ಲೀಸ್ಟ್ ಗ್ರಹಣ ಬಂದಿದೆ ಮುಗಿದು ಬಿಟ್ಟಿದೆ ಸ್ವಚ್ಛತೆ ಮಾಡೋಣ ಅಂತ ಮಾಡ್ತಾರಲ್ಲ. ಆ ವಿಧದಲ್ಲಿ ಹೇಳ್ಬೇಕು ಅಂದ್ರೆ ಅದೊಂದು ಸಂತೋಷಕರವಾದ ಆಚರಣೆ ಅಂತ ಹೇಳ್ಬೋದು ಅಷ್ಟೇ. ಆದ್ರೆ ಅದರಲ್ಲಿ ಏನು ಹೆಚ್ಚಿಗೆ ವಿಶೇಷ ಏನು ತೋರಿಸ್ಬೇಕಿಲ್ಲ. ಏಕೆಂದ್ರೆ ನಾವು ನಮ್ಮ ನಾವು ಮತ್ತೆ ನಮ್ಮ ಪರಿಸರ ಶುಚಿಯಾಗಿಟ್ಕೊಳ್ಳೋದು ಯಾವುದೇ ಕಾಲದಲ್ಲೂ ಕೂಡ ಅದು ಅನುಕರಣೆ ಮಾಡುವಂಥದ್ದು ಮತ್ತೆ ಆಚರಣೆ ಮಾಡುವಂಥದ್ದು. ಇವಾಗ ನಿಧಾನವಾಗಿ ಸೂರ್ಯನ ದರ್ಶನ ಆಗ್ತಾ ಇದೆ, ನಾವಂತೂ ತುಂಬಾ ಮಿಸ್ ಮಾಡ್ಕೊಂಡ್ವಿ ಬೆಂಗಳೂರಲ್ಲಿ. ಶ್ರೀನಿವಾಸ ಮೂರ್ತಿಗಳೇ, ಹೌದೌದು, ಇಲ್ಲೂ ಕೂಡ ಹಾಗೆ ಆಯ್ತು. ಕೇವಲ ಭಾಗಶಃ ಸೂರ್ಯಗ್ರಹಣ ನೋಡಿದ್ವಿ, ಆಯ್ತೆ, ಅದಾದ ನಂತರ ಮತ್ತೆ ಮೋಡ ಸೂರ್ಯನನ್ನ ಮರೆ ಮಾಡಿತ್ತು. ಇಲ್ಲೂ ಕೂಡ ಪೂರ್ತಿ ಸಂಪೂರ್ಣ ಪ್ರಕ್ರಿಯೆ, 3 ಗಂಟೆಗಳ ಕಾಲದ ಸಂಪೂರ್ಣ ಪ್ರಕ್ರಿಯೆ ಏನಿದೆ, ಭೂಮಿ ಸೂರ್ಯ ಮತ್ತೆ ಚಂದ್ರರ ನಡುವೆ ನಡೆಯುವಂತ ಬೆಳಕಿನ ನೆರಳು ಬೆಳಕಿನ ಆಟ ಪೂರ್ತಿ ನೋಡಕ್ ಸಾಧ್ಯ ಆಗ್ಲಿಲ್ಲ. ಆದ್ರೆ ಇಷ್ಟಾದ್ರೂ ಸಂತೋಷ ಇದೆ, ಏನಂದ್ರೆ ಭಾಗಶಃ ಆದ್ರೂ ನೋಡಿದ್ವಿ ಅಂತ ಹೇಳಿ. ಕರೆಕ್ಟ್. ಈಗ ಏನು ಪರಿಣಾಮ ಆಗೋದಿಲ್ಲ ಅಂತ ಒಂದ್ಸತಿ ಜೋರಾಗಿ ಹೇಳ್ಬಿಡಿ ಶ್ರೀನಿವಾಸ ಮೂರ್ತಿಗಳೇ. ಯಾಕಂದ್ರೆ ಈ ಗ್ರಹಣ ಆದಂತ ಸಂದರ್ಭದಲ್ಲಿ ನಮ್ಮ ಕಣ್ಣಿಗೆ ಬಿದ್ದಿದ್ದನ್ನ ನಾವಲ್ಲಿ ತೋರಿಸಿದ್ವಿ, ಪ್ರಸಾರ ಮಾಡಿದ್ವಿ. ಬಹುಶಃ ಇಂಥ ಆಚರಣೆಗಳು ಈ ಹಳ್ಳಿ ಹಳ್ಳಿಗಳಲ್ಲಿ ಮೂಲೆ ಮೂಲೆಗಳಲ್ಲಿ ಖಂಡಿತ ಎಷ್ಟೋ ಆಗಿರುತ್ತೆ, ಅದು ನಮ್ ಗಮನಕ್ಕೆ ಬಂದಿರೋದಿಲ್ಲ. ಹೌದೌದು, ಅದು ಬಹುಮುಖ್ಯವಾಗಿ ಬಹುಮುಖ್ಯವಾಗಿ ನೀವು ಹೇಳಿದ್ದು ಮಕ್ಕಳನ್ನ ಹೂತಿದ್ದು ಅಂತ ಹೇಳಿ, ಇದು ಅತ್ಯಂತ ಶೋಚನೀಯ ಮತ್ತೆ ಮಕ್ಕಳ ಮೇಲೆ ನಡೆದಂತ ದೌರ್ಜನ್ಯ ಅಥವಾ ಕ್ರೌರ್ಯ ಅಂತ ಹೇಳಬಹುದು. ಆಯ್ತೆ, ಇದು ಖಂಡಿತ ನಿಷಿದ್ಧ, ಈ ರೀತಿ ಮಾಡಬಾರ್ದಿತ್ತು. ಇನ್ನು ಮುಂದಾದ್ರೂ ಜನರು ಸಾರ್ವಜನಿಕರು ಅರಿವು ಹೆಚ್ಚಿಸ್ಕೊಂಡು ಈ ರೀತಿ ಮೌಢ್ಯಾಚರಣೆಗಳನ್ನು ನಡೆಸಬಾರದು ಅಂತ ಹೇಳಿ ಈ ಮೂಲಕ ನಿಮ್ಮ ವಾಹಿನಿಯ ಮೂಲಕ ಸಾರ್ವಜನಿಕರಲ್ಲಿ ಕೇಳ್ಕೊಳ್ತೇನೆ. ಗುರುಜಿ, ಇವಾಗ ಪ್ರಕೃತಿ ವಿಕೋಪದ ಬಗ್ಗೆ ಮಾತಾಡೋದಾದ್ರೆ ಏನಾದ್ರೂ ಆಗುತ್ತಾ? ನೀವು ಆಗ್ಲೇ ಹೇಳ್ತಾ ಇದ್ರಿ ಬೆಂಕಿ ಮತ್ತೆ ನೀರಿನ ಬಗ್ಗೆ ಪ್ರಸ್ತಾಪ ಮಾಡ್ತಾ ಇದ್ರಿ, ಏನಾದ್ರೂ ಆಗುತ್ತಾ? ಸೂರ್ಯ ಗ್ರಹಣ ಬರುವಂತದ್ದು ಭೂಮಿಯ ಮೇಲೆ, ಬೆಂಕಿಯ ಮೇಲೆ ಮತ್ತು ಜಲದ ಮೇಲೆ. ನಾವು ಪಂಚಭೂತಗಳು ತೆಗೆದುಕೊಳ್ತೀವಿ, ಆಕಾಶ, ಭೂಮಿ, ಗಾಳಿ, ನೀರು ಎಲ್ಲವನ್ನು ತೆಗೆದುಕೊಳ್ತೀವಿ. ಸಮುದ್ರಗಳಲ್ಲಿ ವ್ಯತ್ಯಾಸಗಳು ಮತ್ತೆ ಭೂಕಂಪನಗಳಾಗುವಂಥದ್ದು, ಭೂಮಿಯಲ್ಲಿ ಆಕಸ್ಮಿಕ ಬೆಂಕಿ ಅವಘಡಗಳಾಗುವಂಥ ಸನ್ನಿವೇಶಗಳು ಆಗುತ್ತೆ. ಕೆಲವರು ಸುಮಾರು ಜನ ನನಗೆ ವಾಟ್ಸಪ್ಪಲ್ಲಿ ಕೇಳ್ತಾರೆ, ಕೆಲವು ಫೋನ್ ಮಾಡಿ ಕೇಳ್ತಿರ್ತಾರೆ, ಈ ಗ್ರಹಣ ದೋಷ ಎಷ್ಟು ವರ್ಷಗಳ ಕಾಲ ಎಷ್ಟು ದಿನ ಇರುತ್ತೆ? ಒಂದು ಗ್ರಹಣ ದೋಷ ಎಷ್ಟು ದಿನ ಇರುತ್ತೆ ಅಂದರೆ 1 ವರ್ಷಗಳ ಕಾಲ ಒಂದು ಗ್ರಹಣ ದೋಷ ಇರುತ್ತೆ. ಸೂರ್ಯ ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಹೋಗ್ಲಿಕ್ಕೆ 1 ತಿಂಗಳು ಕಾಲ ತೆಗೆದುಕೊಂಡ್ರೆ ಒಂದು ಗ್ರಹಣದ ದೋಷ 1 ವರ್ಷಗಳ ಕಾಲ ಇರುತ್ತೆ. ಅದಕ್ಕೋಸ್ಕರವಾಗಿ ಯಾವುದು ಗ್ರಹಣ ದೋಷಗಳು ಬಂದಾಗ ಈ ರೀತಿಯಾದ ವಾತಾವರಣಗಳು, ನಾನು ಆಗಲೇ ಹೇಳಿದೆ, ನಮ್ಮ ಭಾರತ ತೆಗೆದುಕೊಂಡಾಗ ಅದಕ್ಕೆ ಧನುಸ್ರಾಶಿ ತೆಗೆದುಕೊಳ್ತೀವಿ, ಭಾರತ ಅಂತ ತೆಗೆದುಕೊಂಡಾಗ ಧನುಸ್ರಾಶಿಲಿದ್ದರೂ ಸಹ ಅಲ್ಲಿ ಗಜಕೇಸರಿ ಯೋಗ ಇರೋದ್ರಿಂದ 2020 ನವೆಂಬರ್ 8 ಬಹಳ ದೊಡ್ಡ ಮಟ್ಟದ ಒಂದು ಸಾಧನೆಯನ್ನು ಭಾರತ ಮಾಡುತ್ತೆ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುವಂಥದ್ದು. ಇನ್ನು ಕೆಲವು ಗ್ರಹಗತಿಗಳ ವೈಯಕ್ತಿಕ ವಿಚಾರಗಳು ತೆಗೆದುಕೊಂಡಾಗ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂಥದ್ದು,
ಕೌಟುಂಬಿಕ ಕಲಹಗಳಾಗುವಂಥದ್ದು, ಅಪಘಾತಗಳು, ಅಪನಿಂದನೆಗಳಾಗುವಂಥ ಸನ್ನಿವೇಶಗಳಿರುತ್ತೆ. ಅದಕ್ಕೋಸ್ಕರವಾಗಿ ಲಕ್ಷ್ಮೀನಾರಾಯಣ ದೇವಸ್ಥಾನ, ಶಿವ ಪಾರ್ವತಿ ದೇವಸ್ಥಾನಗಳಿಗೆ ಹೋಗಿ ಆರಾಧನೆಗಳನ್ನು, ಉಪಾಸನೆಗಳನ್ನು ಮಾಡೋದ್ರಿಂದ ಪರಿಹಾರವಾಗುತ್ತೆ. ನಾನು ಆಗಲೇ ಹೇಳಿದೆ, ಇವಾಗ ಕೊಡ್ಲಿಕ್ಕಾಗಲಿಲ್ಲ ಅಂದರೆ ಸಾಯಂಕಾಲವೂ ಸಹ ಹೋಗ್ಬೋದು. ಶಿವನ ದೇವಸ್ಥಾನ, ಮಹಾವಿಷ್ಣು ದೇವಸ್ಥಾನಗಳಿಗೆ ಹೋಗಿ ಗೋಧಿ ಧಾನ್ಯವನ್ನು, ಹುರುಳಿಕಾಳನ್ನು, ದೀಪದ ಎಣ್ಣೆಯನ್ನು, ಕೆಂಪು ವಸ್ತ್ರವನ್ನು, ಸಾಧ್ಯವಾದ ಚಿತ್ರ ಇರುವಂಥ ವಸ್ತ್ರವನ್ನು ದಾನ ಮಾಡೋದ್ರಿಂದ ನಿಮ್ಮ ದೋಷಗಳು ಪರಿಹಾರವಾಗುತ್ತೆ ಅಂತ ಹೇಳ್ತಾ ಇದ್ದೇನೆ. ನಮ್ಮನ್ನು ಬಿಡುಗಡೆ ಮಾಡಿ. ಒಂದೇ ನಿಮಿಷ. ಈಗ ಗ್ರಹಣ ಮೋಕ್ಷ ಬಳಿಕ ಶುದ್ಧಿ ಕಾರ್ಯಗಳು ನಡೀತಾ ಇದೆ, ದೇವಾಲಯಗಳ ಶುದ್ಧಿ ಕಾರ್ಯವನ್ನು ಮಾಡಲಾಗ್ತಾ ಇದೆ. ಶುದ್ಧಿ ಕಾರ್ಯದ ಬಳಿಕ ಪೂಜೆ ಪುರಸ್ಕಾರಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಅದಾದ್ಮೇಲೆ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಭಕ್ತರಿಗೆ ದರ್ಶನದ ವ್ಯವಸ್ಥೆಯನ್ನ ಕೂಡ ಮಾಡಲಾಗುತ್ತೆ. ಅದಕ್ಕೂ ಮುಂಚೆ ಸ್ವಚ್ಛತಾ ಕಾರ್ಯವನ್ನ ಮಾಡಲಾಗ್ತಾ ಇದೆ. ಸ್ವಚ್ಛತಾ ಕಾರ್ಯ ಆದ್ಮೇಲೆ ಈ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ನಾವೀಗ ಗಮನಿಸ್ತಾ ಇದ್ದೀವಲ್ಲ ದೃಶ್ಯದಲ್ಲಿ, ಈಗ ದೇವಾಲಯಗಳಲ್ಲಿ ಶುದ್ಧೀಕರಣ ಕಾರ್ಯಗಳು ನಡೀತಾ ಇದೆ. ಸಾಕಷ್ಟು ದೇವಾಲಯ ಇವತ್ತು ಓಪನ್ ಆಗಿತ್ತು, ಯಥಾ ಪ್ರಕಾರ ಸೇವೆ, ಪೂಜೆ, ಪುನಸ್ಕಾರ ಎಲ್ಲವೂ ಕೂಡ ನಡೀತಾ ಇತ್ತು. ಬಟ್ ಕೆಲವೊಂದಿಷ್ಟು ದೇವಸ್ಥಾನಗಳು ಬಂದ್ ಆಗಿತ್ತು. ಸೊ ನಾವೀಗ ನೋಡ್ತಾ ಇರೋದು ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿ ಈಗ ಮಲ್ಲೇಶ್ವರಂನಲ್ಲಿ ಸ್ವಚ್ಛತಾ ಕಾರ್ಯಗಳು ಆಗ್ತಾ ಇದೆ, ಶುದ್ಧಿ ಕಾರ್ಯ ಆಗ್ತಾ ಇದೆ. ಗ್ರಹಣ ಮೋಕ್ಷಗೊಳ್ತಾ ಇದ್ದಂತೆ ಇದೀಗ ದೇವಾಲಯಗಳಲ್ಲಿ ಸ್ವಚ್ಛ ಮಾಡುವಂತ ಕಾರ್ಯ ನಡೀತಾ ಇದೆ. ನರಸಿಂಹ ದೇವಸ್ಥಾನ ಮಲ್ಲೇಶ್ವರಂನಲ್ಲಿ ಈಗ ಸ್ವಚ್ಛತಾ ಕಾರ್ಯಗಳು ಆಗ್ತಾ ಇದೆ. ಗ್ರಹಣ ಒಂದು ಸತಿ ಅಂತ್ಯವಾದ ತಕ್ಷಣ ಅಂದ್ರೆ ಮೋಕ್ಷವಾದ ಬಳಿಕ ಇದೀಗ ಶುದ್ಧೀಕರಣ ಆಗ್ತಾ ಇದೆ. ಗುರುಜಿ ಕೂಡ ಆಗ್ಲೇ ಹೇಳ್ತಾ ಇದ್ರು ದೇವಸ್ಥಾನಗಳಲ್ಲಿ ಈ ರೀತಿ ಕಾರ್ಯಗಳನ್ನ ಮಾಡ್ತಾರೆ ಅಂತ. ಸೊ ಈಗ ಮನೆಗಳಲ್ಲೂ ಕೂಡ ನಿಮ್ಮ ನಿಮ್ಮ ಸಂಪ್ರದಾಯ ಯಾವ ರೀತಿ ನಡ್ಕೊಂಡ್ ಬಂದಿದೆ ಆ ರೀತಿ ಶುದ್ಧೀಕರಣವನ್ನ ಮಾಡಬಹುದು, ನಂಬಿಕೆ ಇದ್ದವರು. ಸೊ ಗುರುಜಿ, ಈಗ ದೇವಸ್ಥಾನಗಳಲ್ಲಿ ಈಗ ಸ್ಟಾರ್ಟ್ ಆಗಿದೆ ಅಂದ್ರೆ ಸ್ವಚ್ಛತಾ ಕಾರ್ಯವನ್ನ ಮಾಡ್ತಾ ಇದ್ದಾರೆ, ಈಗ ನೀರಿನಿಂದ ಸ್ವಚ್ಛ ಮಾಡ್ತಾ ಇದ್ದಾರೆ, ಅದಾದ್ಮೇಲೆ ಏನೆಲ್ಲ ನಡೆಯುತ್ತೆ? ಗ್ರಹಣ ಸ್ಪರ್ಶವಾಗುತ್ತೆ ಮುಂಚಿತವಾಗಿ ದೇವರಿಗೆ ದರ್ಭೆಯಿಂದ ಬಂಧನವನ್ನು ಮಾಡಿರ್ತೇವೆ. ದರ್ಭೆಯನ್ನು ಇಟ್ಟು ದೇವರನ್ನು ಬಂಧನವನ್ನು ಮಾಡಿರ್ತೇವೆ. ಯಾವುದೇ ಆಹಾರಗಳು, ದ್ರವ ಪದಾರ್ಥಗಳಾಗಿರ್ಬೋದು, ಆಹಾರಗಳು ಏನೇ ಮಿಕ್ಕಿದ್ರು ಅದರಲ್ಲಿ ದರ್ಭೆಯನ್ನು ಹಾಕಿರ್ತೇವೆ. ಏನಕ್ಕಾಗಿ ಅಂದರೆ ಕ್ಷುದ್ರ ಗ್ರಹಗಳು ಅದನ್ನು ಅಲ್ಲಿ ಹೋಗ್ಲಿಕ್ಕಾಗೋದಿಲ್ಲ. ಕ್ಷುದ್ರ ಗ್ರಹವನ್ನು ನಿಯಂತ್ರಣ ಮಾಡುವಂತಹ ಶಕ್ತಿ ಯಾರಿಗಿರುತ್ತೆ ಅಂದರೆ ದರ್ಭೆಗಿರುತ್ತೆ. ದರ್ಭೆಯ ಪ್ರತಿರೂಪ ಯಾರು ಅಂತಂದರೆ ವರಹ ಸ್ವಾಮಿ. ಆ ದರ್ಭೆಯನ್ನು ಕ್ಷುದ್ರ ಯಾವುದೇ ಒಂದು ಕ್ಷುದ್ರ ಗ್ರಹಗಳು, ಕ್ಷುದ್ರ ಒಂದು ಯಾವುದೇ ಒಂದು ದೇವರಿಗೆ ಸಂಬಂಧ ಇಲ್ಲಂಥ ಯಾವುದೇ ಪದ ಇದನ್ನು ಮುಟ್ಟಕ್ಕಾಗಲ್ಲ, ಶಕ್ತಿಗಳು ಮುಟ್ಟಕ್ಕಾಗಲ್ಲ ಅಂದರೆ ದುಷ್ಟಶಕ್ತಿಗಳು ಅದು ಸಹ ಅಲ್ಲಿಗೆ ಮುಟ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದನ್ನು ಬಂಧನವನ್ನು ಮಾಡುತ್ತವೆ. ಅನಂತರ ಈಗ ದರ್ಭೆಯನ್ನು ವಿಸರ್ಜನೆಯನ್ನು ಮಾಡಿ ಅನಂತರ ಶುದ್ಧೋದಕದಿಂದ ಸ್ನಾನವನ್ನು ಮಾಡಿ ದೇವರಿಗೆ ಅಭ್ಯಂಜನ ಎಣ್ಣೆಯನ್ನು ಹಚ್ಚಿ ಮಾತ್ರ ಸ್ನಾನವನ್ನು ಮಾಡ್ತೇವೆ. ಅನಂತರದಲ್ಲಿ ಪಂಚಾಮೃತ ಅಭಿಷೇಕವಾದ ನಂತರದಲ್ಲಿ ಅನಂತರದಲ್ಲಿ ಮತ್ತೆ ಶುದ್ಧೋದಕ ಸ್ನಾನವಾಗುತ್ತೆ, ಅಲಂಕಾರವಾಗುತ್ತೆ, ಅನಂತರ ನೈವೇದ್ಯವಾಗುತ್ತೆ. ಬೆಳಗ್ಗೆಯಿಂದಲೂ ಪೂಜೆ ನಿಂತಿರುತ್ತೆ, ಈಗ ನೈವೇದ್ಯವಾಗುತ್ತೆ. ಬಂದಂಥ ಭಕ್ತಾದಿಗಳಿಗೂ ಸಹ ನೈವೇದ್ಯದ ಪ್ರಸಾದ ವಿತರಣೆಗಳಾಗುತ್ತೆ. ಭಗವಂತನ ದರ್ಶನ ಯಾವಾಗ ಅಂತ ಅಂದರೆ ಭಗವಂತನ ಶುದ್ಧಿಯಾದ ನಂತರದಲ್ಲೇ ದರ್ಶನವಾಗುವಂಥದ್ದು. ಅನಂತರದಲ್ಲಿ ನಿತ್ಯ ಪೂಜಾ ಕೈಂಕರ್ಯಗಳೇನಿರುತ್ತೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆದರೆ ಬಟ್ ಈಗ ಈ ಬಿಸಿನೀರಲ್ಲಿ ಸ್ನಾನ ಮಾಡ್ಬೋದು, ನಾವಲ್ಲಿ ಪವಿತ್ರ ಸ್ಥಳಗಳಲ್ಲಿ ಈಗ ಸ್ನಾನ ಮಾಡೋದು ಭಕ್ತರು ಸಾಮೂಹಿಕ. ಏನಕ್ಕಾಗಿ ಅಂತ ಅಂದಾಗ ಸೂರ್ಯನ ಕಿರಣಗಳು ಒಂದು ನೀವು ಸೋಲಾರ್ ಇಟ್ಟಿದ್ದಾಗ ಸೂರ್ಯನ ಕಿರಣದಿಂದಲೇ ಅದು ಬಿಸಿ ಆಗುತ್ತೆ. ಅಂತಹ ಬಿಸಿ ನೀರನ್ನು ತೆಗೆದುಕೊಂಡಾಗ ಅಲ್ಲಿ ದುಷ್ಪರಿಣಾಮ ಬೀಳ್ಬೋದು ಅನ್ನೋಕ್ಕೋಸ್ಕರವಾಗಿ ತಣ್ಣೀರು ಸ್ನಾನವನ್ನು ಮಾಡಿ ಅಂತ ಹೇಳುವಂಥದ್ದು. ಹರಿಯುವಂಥ ನೀರಿನಲ್ಲಿ ಏನಕ್ಕೆ ಹಂಗಾರು ಮಾಡ್ಬೋದ ಅಂತಂದರೆ ನೀವು ಯಾವುದೇ ಒಂದು ಹರಿಯ ನೀರ ಹತ್ರ ಹೋಗಿ ಪ್ರತಿಯೊಂದು ಹರಿಯ ನೀರ ಹತ್ರನೂ ದರ್ಬೆಗಳು ಬೆಳೆದಿರುತ್ತೆ. ದರ್ಬೆ ಬೆಳೆಯುವಂಥದ್ದು ಈ ವಿಚಾರ ನನಗೆ ಪ್ರಸ್ತಾಪ ಮಾಡ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕೇಳ್ತಾ ಇದ್ರು, ಈಗ ನೀರಿಗೆ ದರ್ಬೆ ಹಾಕಿದ್ರೆ ಏನು ದೋಷ ಆಗಲ್ಲ ಅಂತಿದ್ರು, ಹಾಗಾದ್ರೆ ಸಮುದ್ರಕ್ಕೆ ಹಾಕಿರ್ತಾರೆ, ನದಿಗೆ ಹಾಕಿರ್ತಾರೆ, ಆ ನೀರು ನಾವು ಕುಡಿಬಹುದಾ? ದರ್ಬೆ ಬೆಳೆಯುವಂಥದ್ದೇ ನೀರಿನ ಒಂದು ಶೀತದ ವಾತಾವರಣದಲ್ಲಿ, ಎಲ್ಲಿ ನೀರು ಹರಿಯುವಂಥ ಶೀತದ ವಾತಾವರಣಗಳಿರುತ್ತೋ ಅಲ್ಲೇ ದರ್ಬೆಗಳು ಬೆಳೆಯುವಂಥದ್ದು. ಅಲ್ಲೇ ದರ್ಬೆ ಇರೋದ್ರಿಂದ ಅಲ್ಲಿ ಯಾವುದೇ ಕ್ಷುದ್ರ ಗ್ರಹಗಳು, ಕ್ಷುದ್ರ ಶಕ್ತಿಗಳಲ್ಲಿ ಯಾವುದೂ ಸಹ ಆ ಸಂಬಂಧಪಟ್ಟಂಥ ವಿಚಾರಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಹರಿಯುವಂಥ ನೀರಿನಲ್ಲಿ ಸ್ನಾನವನ್ನು ಮಾಡ್ಬೋದು,
ಮತ್ತೆ ಮನೆಯಲ್ಲಿ ತಣ್ಣೀರ ಸ್ನಾನಗಳನ್ನಾದ್ರೂ ಮಾಡ್ಬೋದು. ಹಂಗಾದ್ರೆ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರೆ, ಏನು ಮಾಡೋದಂಗ ಮಾಡಿಸೋಕ್ಕಾಗತ್ತಾ ಅಂತ ಅಂದಾಗ ನೀವು ಯಾವುದಾದ್ರೂ ಬಿಸಿನೀರು ಮಕ್ಕಳು ಕಾಯಿಸ್ಬೇಕು ಅಂತ ಅಂದಾಗ ಒಂದಿಷ್ಟು ದರ್ಬೆಯನ್ನು ಹಾಕಿದ್ರು ಒಡೆ, ಅನಂತರ ಬಿಸಿ ಸ್ವಲ್ಪ ತೋಬೆಚ್ಚು ಉಗುರು ಬೆಚ್ಚ ನೀರು ಅಂತ ಹೇಳ್ತೀವಿ, ಅದನ್ನು ಮಾಡಿಬಿಟ್ಟು ಸ್ನಾನವನ್ನು ಮಾಡಿಸ್ಬೋದು. ದರ್ಬೆಯನ್ನು ಹಾಕಿ ಅನಂತರದಲ್ಲಿ ಉಗುರು ಬೆಚ್ಚ ನೀರನ್ನು ಮಾಡಿ ಸ್ನಾನವನ್ನು ಮಾಡಿಸೋದ್ರಿಂದನೂ ದೋಷ ಬರೋದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಸೊ ಆಹಾರ ಪದಾರ್ಥಗಳನ್ನು ಬೇಕಾದ್ರೆ ರೆಡಿ ಮಾಡ್ಕೋಬಹುದು, ಇನ್ಮೇಲೆ ಮಾಡ್ಕೊಳ್ಬಹುದು, ಸ್ವಚ್ಛತಾ ಕಾರ್ಯ ಮಾಡಿ ಸ್ನಾನ ಮಾಡಿ ಅದನ್ನು ಸೇವನೆ ಮಾಡ್ಕೊಳ್ಬಹುದು. ಓಕೆ, ಈ ಪ್ರಕ್ರಿಯೆಗಳು ಯಾವ್ಯಾವ ರೀತಿ ಇರುತ್ತೆ, ಜೊತೆಗೆ ಈ ರಾಶಿಗಳ ಮೇಲೆ ಯಾವ ರೀತಿ ಪ್ರಭಾವ ಬೀರುತ್ತೆ, ರಾಷ್ಟ್ರ ರಾಜಕಾರಣ ಇರ್ಬೋದು, ರಾಜ್ಯ ರಾಜಕಾರಣ ಇರ್ಬೋದು, ಪ್ರಕೃತಿ ವಿಕೋಪ ಯಾವ ರೀತಿ ಎಲ್ಲ ಆಗುತ್ತೆ ಅಂತ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು ಇವತ್ತು ಚರ್ಚೆಯಲ್ಲಿ ಪಾಲ್ಗೊಂಡು. ಥ್ಯಾಂಕ್ ಯು ಸೋ ಮಚ್ ಗುರು. ಮೋಕ್ಷ ಆಗಿದೆ, ಗ್ರಹಣ ಮೋಕ್ಷ ಆದ್ಮೇಲೆ ದೇಗುಲಗಳಲ್ಲಿ ಶುದ್ಧಿ ಕಾರ್ಯ ಆಗ್ತಾ ಇದೆ, ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ. ಕಂಕಣ ಸೂರ್ಯಗ್ರಹಣ ಮೋಕ್ಷ ಕಾಲ ಆಗ್ತಾ ಇದ್ದಂತೆ ಇದೀಗ ದೇವಸ್ಥಾನಗಳಲ್ಲಿ ಶುದ್ಧಿ ಕಾರ್ಯ ಆಗ್ತಾ ಇದೆ. ಆಗಸ್ಟ್ದಲ್ಲಿ 3:12 ನಿಜಕ್ಕೂ ಒಂದು ವಿಸ್ಮಯ ನಡೆದೋಯ್ತು. ಈ ವಿಸ್ಮಯ ಮತ್ತೆ ನೋಡಬೇಕು ಅಂದ್ರೆ ಸದ್ಯಕ್ಕಂತೂ ಸಿಗೋದಿಲ್ಲ. ಸರಿಸುಮಾರು ಒಂದು 45 ಆಗಲೇಬೇಕು ಶತಮಾನದ ಕಂಕಣ ಸೂರ್ಯಗ್ರಹಣಕ್ಕೆ. ಆಲ್ರೆಡಿ ಇದೀಗ ತೆರೆ ಬಿದ್ದಿದೆ. ನಾವೀಗ ಗ್ರಹಣ ಮೋಕ್ಷವಾಗಿ ಆದಂತ ದೃಶ್ಯವನ್ನ, ಜೊತೆಗೆ ದೇಗುಲಗಳಲ್ಲಿ ಈಗ ಗ್ರಹಣ ಅಂತ್ಯವಾಗ್ತಾ ಇದ್ದಂತೆ ಯಾವ ರೀತಿ ಶುದ್ಧೀಕರಣಗಳು ಆಗ್ತಾ ಇದೆ ಅದನ್ನು ಕೂಡ ಗಮನಿಸ್ತಾ ಇದ್ದೀವಿ ಬೇರೆ ಬೇರೆ ದೇವಾಲಯದಲ್ಲಿ. ಸೊ ಬೆಳಿಗ್ಗೆಯಿಂದ ನಾವು ಗಮನಿಸ್ದಂಗೆ ಬೇರೆ ಬೇರೆ ದೇವಸ್ಥಾನದಲ್ಲಿ ಅದರಲ್ಲೂ ಕೂಡ ಓಪನ್ ಇತ್ತು, ಕೆಲವೊಂದಿಷ್ಟು ದೇವಸ್ಥಾನದ ಬಾಗಿಲನ್ನ ಕ್ಲೋಸ್ ಮಾಡಿದ್ರು. ಸೊ ಇದೀಗ ಯಾವೆಲ್ಲ ದೇವಸ್ಥಾನ ಕ್ಲೋಸ್ ಆಗಿತ್ತು ಸೊ ಅಲ್ಲಿ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ. ಇದಾದ್ಮೇಲೆ ಪೂಜೆ ಪುನಸ್ಕಾರಗಳೆಲ್ಲ ಸ್ಟಾರ್ಟ್ ಆಗುತ್ತೆ, ಅದಾದ್ಮೇಲೆ ಭಕ್ತರಿಗೆ ದೇವರ ದರ್ಶನಕ್ಕೂ ಕೂಡ ಅನುವನ್ನ ಮಾಡಿಕೊಡಲಾಗುತ್ತೆ. ಅದಕ್ಕೂ ಮುಂಚೆ ಇದೀಗ ಗ್ರಹಣ ಬಿಟ್ಟ ತಕ್ಷಣ ಶುದ್ಧೀಕರಣ ಕಾರ್ಯ ಎಲ್ಲ ನಡೀತಾ ಇದೆ, ಅದನ್ನ ಗಮನಿಸ್ತಾ ಇದ್ದೀವಿ. ಸೊ ಮತ್ತೊಂದು ಅವ್ರವ್ರ ನಂಬಿಕೆಗೆ ಬಿಟ್ಟ ವಿಚಾರ, ಕೆಲವರು ಫಾಲೋ ಮಾಡ್ತಾರೆ, ಕೆಲವರು ಫಾಲೋ ಮಾಡೋದಿಲ್ಲ. ಬಟ್ ಗ್ರಹಣ ಬಿಟ್ಟ ತಕ್ಷಣ ಕಡ್ಡಾಯವಾಗಿ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ಅದು ಕೂಡ ಹರಿಯುವ ನೀರಿನಲ್ಲಿ ಅಥವಾ ತಣ್ಣೀರಲ್ಲಿ ಮಾಡಿದ್ರೆ ಒಳಿತು, ಅದಾದ್ಮೇಲೆ ಏನಾದರೂ ಆಹಾರ ಸೇವನೆ ಮಾಡಬೇಕು, ಅದಕ್ಕೂ ಮುಂಚೆ ಆಹಾರ ಸೇವನೆ ಮಾಡಬಾರ್ದು ಅಂತ ಹೇಳ್ತಾರೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಅದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ, ಯಾರೂ ಕೂಡ ಫೋರ್ಸ್ ಮಾಡೋದಿಲ್ಲ ಇದ್ರ ಈ ವಿಚಾರದಲ್ಲಿ. ಅವರವ್ರ ನಂಬಿಕೆ ಇಟ್ಟಂತೆ ಅವ್ರ ಹಿರಿಯರು ಯಾವ ರೀತಿ ನಡ್ಕೊಂಡು ಬಂದಿರ್ತಾರೆ, ಏನೆಲ್ಲ ಅನುಸರಿಸಿರ್ತಾರೆ, ಅದನ್ನ ಈಗ ಫಾಲೋ ಮಾಡ್ಕೊಂಡು ಹೋಗಿರ್ತಾರೆ. ಬಟ್ ಅಂತೂ ಶತಮಾನದ ಕಂಕಣ ಸೂರ್ಯಗ್ರಹಣಕ್ಕೆ ಇದೀಗ ತೆರೆಯಂತೂ ಬಿದ್ದಿದೆ. ಅಂದ್ರೆ ನಭೋಮಂಡಲದಲ್ಲಿ ನಿಜಕ್ಕೂ ಒಂದು ವಿಸ್ಮಯ, ಆ ಕೌತುಕತೆಯಿಂದ ಎಲ್ಲರೂ ಕಾಯ್ತಾ ಇದ್ರಲ್ಲ, ಕೆಲವೊಬ್ಬರಿಗೆ ಮಾತ್ರ ಅದನ್ನ ನೋಡೋದಕ್ಕೆ ಅವಕಾಶ ಇವತ್ತು ಆಯ್ತು. ಅದಕ್ಕೆ ಕಾರಣ ಏನು ಅಂತಂದ್ರೆ ವಾತಾವರಣ, ಮೋಡ ಕವಿದಂತ ವಾತಾವರಣ ಎಲ್ಲೆಲ್ಲಿತ್ತು ಅಲ್ಲಿ ಸಾಧ್ಯವಾಗಲಿಲ್ಲ. ಎಸ್ಪೆಷಲಿ ಈ ಬೆಂಗಳೂರು ಹಾಗೇನೆ ದೆಹಲಿ ಅಂತ ಮಹಾನಗರಗಳಲ್ಲೂ ಕೂಡ ಸಾಧ್ಯವಾಗಿಲ್ಲ. ಎಷ್ಟೋ ಜನ ಬಹಳ ಕುತೂಹಲದಿಂದ ಕಾಯ್ತಾ ಇದ್ರು, ವಿದೇಶಿಗರು ಕೂಡ ಬಂದಿದ್ರು, ಅವ್ರಿಗೂ ಕೂಡ ಅದನ್ನ ನೋಡೋದಕ್ಕೆ ಅವಕಾಶ ಆಗಿಲ್ಲ. ಇನ್ನೊಂದು ಕಡೆ ಸಂಪ್ರದಾಯವಾಗಿ ಆಧ್ಯಾತ್ಮಿಕವಾಗಿ ದೇಗುಲದ ಶುದ್ಧಿ ಕಾರ್ಯ ಈ ಗ್ರಹಣ ಮೋಕ್ಷ ಕಾಲ ಆದ ಅಂದ್ರೆ ಅಂತ್ಯ ಆದ ತಕ್ಷಣ ಇದೀಗ ಆ ಶುದ್ಧ ಮಾಡುವಂತ ಕಾರ್ಯಗಳೆಲ್ಲ ನಡೀತಾ ಇದೆ. ಆಕಾಶದಲ್ಲಿ ನೆರಳು ಬೆಳಕಿನ ಆಟದ ವಿಸ್ಮಯವನ್ನ ಸಾಕಷ್ಟು ಜನ ಕಣ್ ತುಂಬಿಕೊಂಡಿದ್ದಾರೆ. ಈಗ ಗ್ರಹಣ ಮುಕ್ತಾಯ ಆಗ್ತಾ ಇದ್ದಂತೆ ಒಂದಿಷ್ಟು ಪ್ರಕ್ರಿಯೆಗಳು ಸಹಜವಾಗಿ ನಡೀತಾ ಇದೆ. ಸೊ ದೇವಸ್ಥಾನಗಳಲ್ಲಿ ಎಸ್ಪೆಷಲಿ ಶುದ್ಧೀಕರಣದ ಕಾರ್ಯಗಳೆಲ್ಲ ನಡೀತಾ ಇದೆ. ಇದಾದ್ಮೇಲೆ ದೇವರಿಗೆ ವಿಶೇಷ ರೀತಿಯಲ್ಲಿ ಪೂಜೆ ಎಲ್ಲ ಸಲ್ಲಿಕೆ ಮಾಡಲಾಗುತ್ತೆ. ಯಾಕಂದ್ರೆ ಈ ಗ್ರಹಣ ಅನ್ನೋದನ್ನೇ ಒಂದು ರೀತಿ ಸೂತಕದ ರೀತಿಯಲ್ಲಿ ಕೆಲವರು ನೋಡ್ತಾರೆ, ಸೂರ್ಯನಿಗೂ ಕೂಡ ಸೂತಕ ಅಂತ ಕರೀತಾರೆ. ಸೊ ಹಂಗಾಗಿ ದೇವರ ದರ್ಶನಕ್ಕೆ ಅವಕಾಶ ಕೆಲವೊಂದು ಕಡೆ ಇರಲಿಲ್ಲ. ಇದೀಗ ಗ್ರಹಣ ಮುಕ್ತಾಯವಾಗ್ತಾ ಇದ್ದಂತೆ ಅಲ್ಲೆಲ್ಲ ಸ್ವಚ್ಛತಾ ಕಾರ್ಯಗಳಾಗ್ತಾ ಇದೆ, ಅದಾದ್ಮೇಲೆ ಪೂಜೆ ಪುನಸ್ಕಾರಗಳು ಯಥಾಪ್ರಕಾರವಾಗಿ, ಅಂದ್ರೆ ಇವತ್ತು ಸ್ವಲ್ಪ ವಿಶೇಷವಾಗಿ ಪೂಜೆ ಪುನಸ್ಕಾರ ಆಗುತ್ತೆ, ಗ್ರಹಣ ಇದ್ದಿದ್ರಿಂದ ಅದು ಅಂತ್ಯವಾಗಿರೋದ್ರಿಂದ ಭಕ್ತರಿಗೆ ಅದಾದ್ಮೇಲೆ ಅವಕಾಶವನ್ನ ನೀಡಲಾಗುತ್ತೆ. ಹಾಗಾಗಿ ದೇಗುಲಗಳ ಶುದ್ಧೀಕರಣದ ಕಾರ್ಯ ನಡೀತಾ ಇದೆ. ಒಂದಿಷ್ಟು ದೇವಸ್ಥಾನಗಳಲ್ಲಿ ಯಥಾಪ್ರಕಾರ ಅಂದ್ರೆ ದೇವಸ್ಥಾನದ ಬಾಗಿಲು ಬಂದ್ ಮಾಡೋದಾಗಿರ್ಲಿ ಅಥವಾ ಪೂಜೆ ಪುನಸ್ಕಾರ ಬಂದ್ ಮಾಡೋದಾಗಿರ್ಲಿ ಅದ್ಯಾವುದು ಇರಲಿಲ್ಲ, ಯಥಾಪ್ರಕಾರ ಎಲ್ಲವೂ ಕೂಡ ನಡ್ಕೊಂಡು ಹೋಗಿದೆ. ಎಸ್ಪೆಷಲಿ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನ ಇರ್ಬೋದು, ಉಡುಪಿಯ ಕೃಷ್ಣಮಠ ಇರ್ಬೋದು, ಹಾಗೆಯೇ ಶೃಂಗೇರಿಯ ಶಾರದಾಂಬೆ ಇರ್ಬೋದು, ಇನ್ನು ಹೊರನಾಡಿನ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಆಗಿರ್ಬೋದು, ಅಲ್ಲೆಲ್ಲ ಯಥಾಪ್ರಕಾರ ಇವತ್ತು ದೇವಸ್ಥಾನ ಓಪನ್ ಇತ್ತು,
ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಮಾಡಿಕೊಳ್ಳಲಾಗಿತ್ತು. ಕೆಲವೊಂದಿಷ್ಟು ದೇವಸ್ಥಾನ ಇವತ್ತು ಬಂದ್ ಆಗಿತ್ತು. ಇದೀಗ ಗ್ರಹಣ ಅಂತ್ಯವಾಗ್ತಾ ಇದ್ದಂತೆ ಅಲ್ಲಿ ಶುದ್ಧೀಕರಣದ ಕಾರ್ಯಗಳು ಆಗ್ತಾ ಇದೆ. ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಶುದ್ಧೀಕರಣ ಆಗ್ತಾ ಇದೆ ಅಂದ್ರೆ ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದೀವಿ. ಅಲ್ಲಿಂದ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ ಸಂಜಯ್ ಜಾಯ್ನ್ ಆಗಿದ್ದಾರೆ, ಏನಾಗ್ತಿದೆ ಅಂತ ಎಕ್ಸ್ಪ್ಲೈನ್ ಮಾಡೋದಕ್ಕೆ. ಸಂಜಯ್, ಶುದ್ಧೀಕರಣ ಆಗ್ತಿರುವಂತ ಕೆಲಸ ಎಲ್ಲ ನಾವು ನೋಡ್ತಾ ಇದೀವಿ, ಸುಮಾರು ಎಷ್ಟೊತ್ತಿಗೆ ಈಗ ದರ್ಶನಕ್ಕೆ ಅವಕಾಶ ಆಗುತ್ತೆ, ಪೂಜೆ ಪುನಸ್ಕಾರ ಸ್ಟಾರ್ಟ್ ಆಗುತ್ತಂತೆ? ಶರ್ಮಿತಾ, ಏನು ಕಂಕಣ ಸೂರ್ಯಗ್ರಹಣ ಆದ ನಂತರ ದೇವಸ್ಥಾನಗಳನ್ನು ಶುದ್ಧಿ ಕಾರ್ಯ ನಡೆಸ್ತಾ ಇರ್ತಕ್ಕಂಥದ್ದು ಏನೀಗ ಗವಿಗಂಗಾಧರೇಶ್ವರ ಆ ದೇವಸ್ಥಾನದಲ್ಲೂ ಸಹ ಅರ್ಚಕರು ಮತ್ತು ಎಲ್ಲರೂ ಸರಿ ಶುದ್ಧಿ ಕಾರ್ಯವನ್ನು ಶುದ್ಧಿ ಕಾರ್ಯ ಮಾಡ್ತಾರೆ. ಇನ್ನು ಸ್ವಲ್ಪ ಹೊತ್ತಿನಲ್ಲ ಮುಗಿಯುತ್ತೆ. ನಂತರ ಇಲ್ಲಿ ಒಂದಷ್ಟು ಹೋಮಗಳನ್ನು ಮಾಡಲಾಗುತ್ತೆ, ಏನು ಕೇತು ಹೋಮ, ಸೂರ್ಯ ಹೋಮ, ಈ ರೀತಿಯ ಹೋಮಗಳನ್ನು ಮಾಡ್ತಾರೆ. ಅನಂತರ ಆ ದೇವರ ದರ್ಶನಕ್ಕೆ ಅಂತರ ಜನರಿಗಾಗಿ ದೇವರ ದರ್ಶನ ಶುರುವಾಗುತ್ತೆ. ಸಹಜವಾಗಿ ಗ್ರಹಣ ಇರಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ದೇವಸ್ಥಾನ ಓಪನ್ ಆಗಿರಲಿಲ್ಲ. ಈಗ ದೇವಸ್ಥಾನವನ್ನು ಓಪನ್ ಮಾಡಲಿಕ್ಕೂ ಮುಂಚೆ ಶುದ್ಧಿ ಕಾರ್ಯ ಮಾಡ್ತಾರೆ. ಅನಂತರ ದೇವಸ್ಥಾನದ ಒಳಗೂ ಸಹ ಏನು ಪೂಜೆಗಳು ಶುರುವಾಗುತ್ತೆ. ಆ ಶುದ್ಧಿ ಕಾರ್ಯ ನಂತರ ಕೇತು ಹೋಮ ಮತ್ತು ಸೂರ್ಯ ಹೋಮ ಅಂತ ಮಾಡ್ತಾರೆ. ಅದಾದಮೇಲೆ ಲಾಸ್ಟ್ಗೆ ಮೃತ್ಯುಂಜಯ ಹೋಮ ಅಂತ ಮಾಡ್ತಾರೆ. ಆ ಹೋಮಗಳ ನಂತರ ಒಂದು ದೇವರಿಗೆ ದರ್ಶನ ಆಗುತ್ತೆ. ದರ್ಶನ ಪಡೀಲಿಕ್ಕೆ ಸಾರ್ವಜನಿಕರಿಗೂ ಸಹ ಅನುಕೂಲ ಮಾಡಿಕೊಡಲಾಗುತ್ತೆ. ಶರ್ಮಿತಾ, ಸಂಜಯ್, ಕ್ಯಾಮ್ರಾಮನ್ಗೆ ಹೇಳ್ಬೋದಾ ಪ್ಯಾನ್ ಮಾಡಿ ತೋರಿಸೋಕೆ ಯಾವ ರೀತಿ ಶುದ್ಧೀಕರಣ ಆಗ್ತಿದೆ ದೇವಾಲಯದಲ್ಲಿ, ಯಾವ ರೀತಿ ಪ್ರಕ್ರಿಯೆಗಳೆಲ್ಲ ಆಗ್ತಿದೆ ಅಂತ? ಖಂಡಿತವಾಗಿ ಶರ್ಮಿತಾ, ಈಗ ನಾನು ಏನು ಗವಿಗಂಗಾಧರೇಶ್ವರ ಟೆಂಪಲ್ ಅಲ್ಲಿ ಇರ್ತಕ್ಕಂಥದ್ದು ಈಗ ನೋಡಿ ದೇವಸ್ಥಾನದ ಹೊರಗಡೆ ಇಲ್ಲೆಲ್ಲವೂ ಸಹ ಶುದ್ಧಿ ಕಾರ್ಯ ಆಗ್ತಿದೆ. ಅಲ್ಲೊಬ್ಬರು ಆಗಲೇ ಏನು ನೀರನ್ನು ಬಿಟ್ಟು ದೇವಸ್ಥಾನ ಸಂಪೂರ್ಣವಾಗಿ ಶುದ್ಧಿ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಈಗಾಗಲೇ ಇಲ್ಲಿ ದೇವಸ್ಥಾನದ ಮುಂಭಾಗ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಗರ್ಭಗುಡಿ ಒಳಗಡೆಗೂ ಸಹ ಏನು ಶುದ್ಧಿ ಕಾರ್ಯ ಮಾಡಬೇಕಾಗಿರ್ತಕ್ಕಂಥ ಅದನ್ನು ಸಹ ಮಾಡ್ತಾ ಇದ್ದಾರೆ. ಏನಂದರೆ ಸುಮಾರು ಇನ್ನೊಂದು ಅರ್ಧ ಗಂಟೆ ಅಷ್ಟರಲ್ಲಿ ಗವಿಗಂಗಾಧರೇಶ್ವರ ಸ್ವಾಮಿಯ ಸಂಪೂರ್ಣವಾಗಿ ಶುದ್ಧಿ ಕಾರ್ಯ ಆಗುತ್ತೆ. ಆನಂತರ ದೇವರ ದರ್ಶನಕ್ಕೆ ಅಂದರೆ ಜನರು ಬರ್ತಾರೆ, ದೇವರ ದರ್ಶನಕ್ಕೆ ಅನುವು ಮಾಡಿಕೊಡಲಾಗುತ್ತೆ. ಆ ಒಟ್ಟಿನಲ್ಲಿ ಏನು ಇವತ್ತು ಕಂಕಣ ಸೂರ್ಯಗ್ರಹಣ ಇತ್ತು, ಹಾಗಾಗಿ ಸೂರ್ಯಗ್ರಹಣದ ಹಿನ್ನೆಲೆಯಲ್ಲಿ ದೇವಸ್ಥಾನವನ್ನು ಕ್ಲೋಸ್ ಮಾಡಿದರೆ, ಎಲ್ಲವೂ ಕ್ಲೋಸ್ ಮಾಡಿದಿರ, ನೀವು ನೋಡ್ತಾ ಇದ್ದೀರಾ ಆ ಏನು ಗರ್ಭಗುಡಿಗೆ ಹೋಗ್ತಕ್ಕಂಥ ಜಾಗವನ್ನು ಸಹ ಎಲ್ಲವನ್ನು ಕ್ಲೋಸ್ ಮಾಡಿದರೆ ಕ್ಲೋಸ್ ಆಗಿದೆ. ಈಗ ಶುದ್ಧಿ ಕಾರ್ಯದ ನಂತರ ಆ ಶುದ್ಧಿ ಕಾರ್ಯ ಆದಮೇಲೆ ಏನಂತಂದರೆ ಈಗಾಗಲೇ ನಾನು ಹೇಳಿರುವಂತೆ ಒಂದಷ್ಟು ಹೋಮಗಳು ನಡೆಯುತ್ತೆ, ಕೇತು ಹೋಮ, ಸೂರ್ಯ ಹೋಮ, ಹಾಗೆ ಮೃತ್ಯುಂಜಯ ಹೋಮ. ಆ ಹೋಮಗಳಾದ ನಂತರ ಏನು ದೇವರ ಒಂದು ದರ್ಶನಕ್ಕೆ ಜನರು ಬರ್ತಾರೆ, ಅವ್ರಿಗೆ ಅನುವು ಮಾಡಿಕೊಡಾಗುತ್ತೆ, ವಿಶೇಷ ಪೂಜೆಗಳನ್ನು ಮಾಡ್ತಾರೆ. ಹಾಗೆ ಆ ಒಂದು ಈ ಗವಿಗಂಗಾಧರೇಶ್ವರ ದೇವಸ್ಥಾನ ಅಂತಂದರೆ ಒಂದು ಜನರು ಸಹಜವಾಗಿ ಇಲ್ಲಿ ಬರ್ತಾರೆ ಯಾವುದೇ ಒಂದು ಸಂದರ್ಭದಲ್ಲೂ. ಅದರಲ್ಲಿ ಇವತ್ತು ಸೂರ್ಯಗ್ರಹಣ ಇದ್ದಂಥ ಒಂದು ಹಿನ್ನೆಲೆಯಲ್ಲಿ ಆ ಒಂದು ದೇವರ ದರ್ಶನ ವಿಶೇಷ ದರ್ಶನಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸಹ ಇಲ್ಲಿಗೆ ಬರ್ತಕ್ಕಂಥ ಒಂದು ನಿರೀಕ್ಷೆ ಇರತಕ್ಕಂಥದ್ದು. ಶರ್ಮಿತಾ, ಫೈನ್, ಥ್ಯಾಂಕ್ ಯು ಸಂಜಯ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ. ಈಗ ಪವಿತ್ರ ಕ್ಷೇತ್ರಗಳಲ್ಲಿ ಆಲ್ರೆಡಿ ಭಕ್ತರು ನೆರೆದಿದ್ದಾರೆ, ಅಂದ್ರೆ ಸಾಮೂಹಿಕವಾಗಿ ಸ್ನಾನವನ್ನ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಅಂದ್ರೆ ಗ್ರಹಣ ಅನ್ನೋದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ. ಇದೀಗ ಪವಿತ್ರ ಕ್ಷೇತ್ರಗಳಲ್ಲಿ ಅಲ್ಲಿನ ಜನ ಸ್ನಾನ ಮಾಡ್ತಿದ್ದಾರೆ, ನದಿಯಲ್ಲಿ ಮಿಂದು ಇದೀಗ ದೇವರ ದರ್ಶನವನ್ನ ಪಡೆಯೋದಕ್ಕೆ ಹೊರಡ್ತಾ ಇದ್ದಾರೆ. ಉತ್ತರಾಖಂಡ ದೃಶ್ಯಾವಳಿಗಳನ್ನ ಗಮನಿಸಿದ್ವಿ. ಇನ್ನು ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲೂ ಕೂಡ ಈ ಸ್ವಚ್ಛತೆ ಮಾಡುವಂತ ಕಾರ್ಯಗಳೆಲ್ಲವೂ ಕೂಡ ನಡೀತಾ ಇದೆ. ಹೀಗೆ ಈ ವಾರಣಾಸಿ ಇರ್ಬೋದು, ಉತ್ತರಾಖಂಡ್ ಇರ್ಬೋದು, ಪವಿತ್ರ ಕ್ಷೇತ್ರಗಳು ಎಲ್ಲೆಲ್ಲಿದೆ ಸೊ ಅಲ್ಲಿ ಜನ ಇವತ್ತು ನೆರೆದಿದ್ದಾರೆ. ಗ್ರಹಣ ಅಂದ ತಕ್ಷಣ ಒಂದಷ್ಟು ಜನಕ್ಕೆ ಸಹಜವಾಗಿ ಭಯ ಇರುತ್ತೆ, ಆದರೆ ಯಾರೂ ಕೂಡ ಭಯ ಪಡುವಂತ ಅಗತ್ಯ ಅಂತೂ ಖಂಡಿತವಾಗ್ಲೂ ಇಲ್ಲ. ಬಟ್ ಇವಾಗ ಪವಿತ್ರ ಕ್ಷೇತ್ರಗಳಲ್ಲಿ ಸ್ನಾನವನ್ನು ಮಾಡಿ ದೇವರ ದರ್ಶನವನ್ನು ಪಡೆಯೋದಕ್ಕೆ ಜನ ಆ ಕ್ಷೇತ್ರಗಳಲ್ಲಿ ಮುಗಿಬಿದ್ದಿದ್ದಾರೆ. ಅಂದರೆ ಆ ಜನಸಾಮಾನ್ಯರು ಎಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ ಭಕ್ತರು ಅನ್ನೋದನ್ನು ನಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಶತಮಾನದಿಂದ ಕಾದವರು ಕೂಡ ಇದ್ದಾರೆ, ಶತಮಾನದ ಕಂಕಣ ಸೂರ್ಯಗ್ರಹಣವನ್ನು ನೋಡಬೇಕು ಅಂತ ಕೌತುಕದಿಂದ ಕಾದವರು ಇದ್ದಾರೆ. ಅದೇ ರೀತಿಯಾಗಿ ಆಧ್ಯಾತ್ಮಿಕವಾಗಿ ವಿಶೇಷ ರೀತಿಯಲ್ಲಿ ಈ ಗ್ರಹಣ ಹಿಡಿದಾಗ ಇರ್ಬೋದು ಅಥವಾ ಬಿಟ್ಟಾಗ ಇರ್ಬೋದು ಆಚರಣೆಗಳನ್ನು ಏನೇನು ಮಾಡಬೇಕು ಅದನ್ನು ಪಾಲನೆ ಮಾಡೋರು ಕೂಡ ಇದ್ದಾರೆ. ಅದು ಅವರವರ ನಂಬಿಕೆಗೆ ಬಿಟ್ಟಂಥ ವಿಚಾರ. ಇವಾಗ ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಶತಮಾನದ ಕಂಕಣ ಸೂರ್ಯಗ್ರಹಣಕ್ಕೆ ತೆರೆ ಬಿದ್ದಿದ್ದಾಗಿದೆ ದೇವಸ್ಥಾನಗಳಲ್ಲಿ. ಇದೀಗ ಶುದ್ಧೀಕರಣದ ಕಾರ್ಯಗಳು ನಡೀತಾ ಇದೆ. ಬೆಂಕಿ ಉಂಗುರವನ್ನು ಸೃಷ್ಟಿಸಿ ಚಂದಿರ ಮಾಯವಾಗಿದ್ದಾಗಿದೆ. ಸೂರ್ಯನ ದರ್ಶನ ಇದೀಗ ಜನರಿಗೆ ಆಗಿದ್ದು ಆಗಿದೆ. ಇನ್ನೊಂದು ಕಡೆ ನಾವು ನೋಡ್ತಾ ಇರೋದು ದೇವಸ್ಥಾನಗಳಲ್ಲಿ ಯಾವ ರೀತಿಯಾಗಿ ಶುದ್ಧೀಕರಣದ ಕಾರ್ಯ ಆಗ್ತಾ ಇದೆ ಅನ್ನೋದನ್ನ. ಸೊ ಎಲ್ಲಾ ದೇವಸ್ಥಾನಗಳಲ್ಲೂ ಕೂಡ ಈಗ ಶುದ್ಧೀಕರಣ ಆಗ್ತಾ ಇದೆ ಅಂತಲ್ಲ, ಯಾಕಂದ್ರೆ ಯಥಾಪ್ರಕಾರವಾಗಿ ದೇವಸ್ಥಾನ ಓಪನ್ ಆದಂತ ದೇವಸ್ಥಾನಗಳಲ್ಲಿ ಭಕ್ತರು ಯಥಾಪ್ರಕಾರ ಪೂಜೆ ಪುನಸ್ಕಾರ ಸೇವೆಯನ್ನ ಕೊಟ್ಟು ದರ್ಶನವನ್ನ ಮಾಡಿದ್ದಾರೆ.
ಬಟ್ ಕೆಲವೊಂದಿಷ್ಟು ದೇವಸ್ಥಾನಗಳಲ್ಲಿ ಇವತ್ತು ಬಾಗಿಲನ್ನ ಬಂದ್ ಮಾಡಿದ್ರು ಗ್ರಹಣದ ಪ್ರಯುಕ್ತವಾಗಿ. ಬಟ್ ಇವಾಗ ಗ್ರಹಣ ಮುಕ್ತಾಯವಾಗ್ತಾ ಇದ್ದಂತೆ, ಅಂತ್ಯವಾಗ್ತಾ ಇದ್ದಂತೆ ದೇವಸ್ಥಾನದಲ್ಲಿ ಶುದ್ಧೀಕರಣದ ಕಾರ್ಯಗಳೆಲ್ಲವೂ ನಡೀತಾ ಇದೆ. ಇದೇನು ಕೆಲವೇ ನಿಮಿಷಗಳಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ, ಅದಾದ್ಮೇಲೆ ದರ್ಶನವನ್ನು ಕೂಡ ಪಡ್ಕೊಳ್ಬಹುದು ಭಕ್ತರು. ಬಟ್ ಅದು ಅವರವರ ನಂಬಿಕೆಗೆ ಬಿಟ್ಟಂತ ವಿಚಾರ. ಸರಿ, ಇವಾಗ ಅಂದ್ರೆ ಆಧ್ಯಾತ್ಮಿಕವಾಗಿ ನಾವು ಮಾತಾಡೋದಾದ್ರೆ ಏನೆಲ್ಲ ಪೂಜೆ ಪುನಸ್ಕಾರಗಳು ನಡಿಬೇಕು, ಅದು ನಡೆದೇ ನಡೆಯುತ್ತೆ. ಬೇಸಿಕಲಿ ಎಲ್ಲಾ ವಿಜ್ಞಾನಿಗಳು ಏನು ದೇವರನ್ನ ನಂಬಲ್ಲ ಅಂತ ಏನಿಲ್ಲ. ಸೊ ಕೆಲವೊಂದಿಷ್ಟ ನಂಬೇ ನಂಬ್ತಾರೆ, ಯಾಕಂದ್ರೆ ನಾವು ನೋಡಿದೀವಿ ಈ ಸ್ಪೇಸ್ ಅಲ್ಲಿ ಇರ್ಬೋದು ಅಥವಾ ಯಾವ್ದೇ ರಾಕೆಟ್ ಉಡಾವಣೆ ಆಗುವಂತ ಟೈಮ್ನಲ್ಲಿ ತಿರುಪತಿಗೆ ಹೋಗಿ ವಿಶೇಷ ಪೂಜೆ ಪುನಸ್ಕಾರ ಎಲ್ಲ ವಿಜ್ಞಾನಿಗಳೇ ಮಾಡಿಸ್ಕೊಂಡು ಬರ್ತಾರೆ ಈ ಕಾರ್ಯ ಯಶಸ್ವಿ ಆಗಬೇಕು ಅಂತ. ಸೊ ಇದನ್ನ ನೀವು ನಂಬ್ತೀರಾ? ನಾನಾಗ್ಲೇ ಸ್ವಚ್ಛತೆ ಬಗ್ಗೆ ಮಾತಾಡ್ತಿದ್ದೆ, ಅಟ್ ಲೀಸ್ಟ್ ಇಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಜಾಗಗಳು ಸ್ವಚ್ಛವಾಗುತ್ತಲ್ಲ ಅದಕ್ಕೆ ಮಾತ್ರ ನಾವು ಹಿರಿಯರು ಮಾಡಿದಾರಲ್ಲ ಅದಕ್ಕೆ ಒಂದು ಒಂದು ಅಭಿನಂದನೆಯನ್ನು ಸಲ್ಲಿಸಲೇಬೇಕಾಗುತ್ತೆ ಅವರಿಗೆ. ಖಂಡಿತ ಮೇಡಮ್, ಈ ಪ್ರಕ್ರಿಯೆಯಲ್ಲಿ ಸ್ವಲ್ಪ ಕ್ಲೀನ್ನೆಸ್ ಜನ ಮೇಂಟೈನ್ ಮಾಡ್ತಾರೆ. ಸೊ ಇದು ಆಗಿದೆ, ಆದರೆ ಗ್ರಹಣಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಆಮೇಲೆ ನೀವು ಹೇಳಿದ್ದು ವಿಜ್ಞಾನಿಗಳು ತಿರುಪತಿಗೆ ಅದೆಲ್ಲ ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರಲ್ಲ, ಅದು ಅವರು ತಮ್ಮ ವೈಯಕ್ತಿಕ ನಂಬಿಕೆ ಹಿನ್ನೆಲೆಯಲ್ಲಿ ಮಾಡ್ಕೊಂಡು ಬಂದಿರ್ತಾರೆ. ಅದು ಒಂದು ರೀತಿಯಲ್ಲಿ ಅದನ್ನು ಕೂಡ ನಾನು ಖಂಡಿಸ್ತೇನೆ. ವಿಜ್ಞಾನಿಗಳು ಕೂಡ ಆಪರೇಟ್ ಆಗಿರಬೇಕು. ಅಲ್ಲಿ ಲ್ಯಾಬಲ್ಲಿ ಎಷ್ಟೊಂದು ಜನ ಕಷ್ಟಪಟ್ಟು ಹಗಲು ರಾತ್ರಿ ದುಡಿದು ಒಂದು ರಾಕೆಟನ್ನು ಸ್ಯಾಟಲೈಟನ್ನು ತಯಾರು ಮಾಡಿರ್ತಾರೆ. ಅವರ ನಂಬಿಕೆಗೆ ಅದು ಧಕ್ಕೆ ಬರುವಂಥ ಒಂದು ಪಾತ್ರ ಆಗುತ್ತೆ, ಅದು ಒಂದು ಸುದ್ದಿ ಹಬ್ಬುತ್ತೆ, ಅದು ಸುಳ್ಳು ಸುದ್ದಿ ಆಗುತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ನೀವಾಗಲೇ ಮೊಲಕೆ ಬಗ್ಗೆ ನಂಬಿರ್ಲಿಲ್ಲ, ಗುರುಜಿ ಸ್ಟ್ರಾಂಗ್ ಆಗಿ ಹೌದು ಹೌದು ಡೆಮಾನ್ಸ್ಟ್ರೇಟ್ ಬೇಕಂತ ಮಾಡಿ ತೋರಿಸ್ತೀನಿ ಅಂತಿದ್ರು. ತಾಮ್ರದ ಪಾತ್ರೆಯಲ್ಲಿ ಒನಕೆ ಇಟ್ಟು ಗ್ರಹಣ ಪರೀಕ್ಷೆಯನ್ನ ಮಾಡಲಾಗಿದೆ. ತಾಮ್ರದ ಪಾತ್ರೆಯ ನೀರಿನಲ್ಲಿ ನೇರವಾಗಿ ಈ ಒನಕೆ ನಿಂತು ಬಿಟ್ಟಿದೆಯಂತೆ. ಚಾಮರಾಜನಗರದ ಮೂಡ್ಲುಪುರದಲ್ಲಿ ಒನಕೆ ಪರೀಕ್ಷೆಯನ್ನ ಮಾಡಲಾಗಿದೆ. ಸೊ ಆಗ್ಲೇ ಗುರುಜಿ ನಮ್ ಜೊತೆ ಹಂಚ್ಕೊಳ್ತಾ ಇದ್ರು ಈ ವಿಚಾರವನ್ನ. ಪೂರ್ವಜರು ಇಂಥದ್ದೊಂದು ಮಾಡ್ತಿದ್ರು, ಯಾಕಂದ್ರೆ ಅವಾಗ ಟೈಮ್ ಯಾವ ಗ್ರಹಣ ಹಿಡಿತು ಬಿಡ್ತು ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ, ಮಧ್ಯಕಾಲ ಯಾವುದು ಅದೆಲ್ಲ ಗೊತ್ತಾಗ್ತಿರ್ಲಿಲ್ಲ. ಅದಕ್ಕೋಸ್ಕರ ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕ್ಬಿಟ್ಟು ಒಂದು ಒನಕೆಯನ್ನ ಇಟ್ಬಿಡ್ತಿದ್ರು. ಗ್ರಹಣ ಸಮಯದಲ್ಲಿ ಪಾತ್ರೆಯಲ್ಲಿ ನೇರವಾಗಿ ಈ ಒನಕೆ ನಿಂತಿದೆ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಗ್ರಹಣ ಮುಗಿದ ನಂತರ ತಾನಾಗೆ ಈ ಒನಕೆ ಕೆಳಗಡೆ ಬಿದ್ದು ಹೋಗಿದೆಯಂತೆ. ಚಾಮರಾಜನಗರದ ಮೂಡ್ಲುಪುರದಲ್ಲಿ ಒನಕೆ ಪರೀಕ್ಷೆಯನ್ನ ಮಾಡಲಾಗಿದೆ. ಹಿಂದಿನವರು ಒಂದಿಷ್ಟು ಸಂಪ್ರದಾಯಗಳನ್ನ ಯಾವ ರೀತಿ ಆಚರಣೆಯಲ್ಲಿ ಇಟ್ಟಿದ್ರು ಅದೇ ರೀತಿಯಾಗಿ ಈ ಪರೀಕ್ಷೆಗಳನ್ನ ಕೂಡ ಇಡ್ತಾ ಇದ್ರು. ಅದ್ಯಾತಕ್ಕೋಸ್ಕರ ಅಂತಂದ್ರೆ ಈಗ ನಾವೆಲ್ಲ ತುಂಬಾ ಅಡ್ವಾನ್ಸ್ಡ್ ಆಗಿದ್ದೀವಿ, ಟೈಮ್ ಸೆಕೆಂಡ್ ಎಲ್ಲವೂ ಕೂಡ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೆ ಅಂತಾನೆ ಒಂದಿಷ್ಟು ರಿಸರ್ಚ್ ಎಲ್ಲ ಇದೆ ಇವಾಗ. ಬಟ್ ಅವಾಗಿನ ಕಾಲದಲ್ಲಿ ಆ ತರ ಇರಲಿಲ್ಲ. ಸೊ ಅದಕ್ಕೋಸ್ಕರ ಇದನ್ನ ನೋಡ್ಬೇಕು ಅಂತಾನೆ ಅವ್ರದೇ ಒಂದಿಷ್ಟು ಟೆಕ್ನಿಕ್ ಗಳನ್ನ ಅವರು ಯೂಸ್ ಮಾಡ್ತಾ ಇದ್ರು. ಅದರಂತೆ ಒಂದು ತಾಮ್ರದ ಪಾತ್ರೆಯಲ್ಲಿ ನೀರನ್ನ ಹಾಕಿ ಒನಕೆಯನ್ನ ಇಟ್ಟಂತ ಸಂದರ್ಭದಲ್ಲಿ ಗ್ರಹಣ ಹಿಡಿದಾಗ ಆ ಒನಕೆ ನೇರವಾಗಿ ನಿಂತಿದೆ. ಇನ್ನೊಂದ್ ಕಡೆ ನಾವು ನೋಡ್ತಾ ಇದೀವಲ್ಲ ಮಹಿಳೆ ಓಡೋಗ ಪಾತ್ರೆ ಹಿಡ್ಕೋತಾರಲ್ಲ, ಅದು ಗ್ರಹಣ ಬಿಡ್ತಾ ಇದ್ದಂತೆ ಆ ಪಾತ್ರೆ ಒನಕೆ ಎರಡು ತನ್ನಿಂತಾನೆ ಬಿದ್ದು ಹೋಗ್ಬಿಟ್ಟಿದೆ. ಸೊ ಇದರಿಂದ ಒಂದ ಏನ್ ಅರ್ಥ ಮಾಡ್ಕೊಳ್ಬಹುದು ಅಂದ್ರೆ ಪೂರ್ವಜರು ಒಂದಿಷ್ಟು ಟೆಕ್ನಿಕ್ ಗಳನ್ನ ಇಟ್ಟಿದ್ರು ಅಂದ್ರೆ ಯೂಸ್ ಮಾಡ್ತಾ ಇದ್ರಲ್ಲ, ಸೊ ಅದನ್ನ ಈಗಲೂ ಕೂಡ ಇಲ್ಲಿ ಯೂಸ್ ಮಾಡಕ್ ಹೋಗಿದ್ದಾರೆ. ಚಾಮರಾಜನಗರದ ಮೂಡ್ಲುಪುರದಲ್ಲಿ ಒನಕೆ ಪರೀಕ್ಷೆಯನ್ನ ಮಾಡಿದ್ದಾರೆ, ನೋಡೇ ಬಿಡೋಣ ಅಂತ ಅವ್ರು ಬಹುಶಃ ಮಾಡಿದ್ದು ಅಂತ ಅನ್ಸುತ್ತೆ. ಗ್ರಹಣ ಸಮಯದಲ್ಲಿ ಗ್ರಹಣ ಹಿಡಿದಾಗ ಈ ಒನಕೆ ತನ್ನಿಂತಾನೆ ಪಾತ್ರೆಯಲ್ಲಿ ನೇರವಾಗಿ ನಿಂತ್ಕೊಂಡಿದೆ. ಗ್ರಹಣ ಬಿಡ್ತಾ ಇದ್ದಂತೆ ಪಾತ್ರೆನೂ ಕೆಳಗಡೆ ಬಿದ್ದು ಹೋಗಿದೆ. ಅಂದ್ರೆ ಒನಕೆ ಬಿದ್ದ ತಕ್ಷಣ ಆ ಪಾತ್ರೆ ಬಿದ್ದಿದೆ, ಅದರಲ್ಲಿದ್ದಂತ ನೀರೆಲ್ಲ ಚೆಲ್ ಹೋಗಿದೆ. ಸರ್, ಆಗ್ಲೇ ನೀವು ಇದನ್ನ ಆಕ್ಚುಲಿ ಅವ್ರು ಹೇಳಿದಾಗ ನಂಬಿರ್ಲಿಲ್ಲ, ಬಟ್ ಇದರ ಸತ್ಯಾಸತ್ಯತೆ ಏನಿದೆ ಅದನ್ನ ಪರಾಮರ್ಶೆ ಮಾಡ್ಲೇಬೇಕಾಗುತ್ತೆ. ಬಟ್ ಈ ವಿಜುವಲ್ಸ್ ನೋಡಿದಾಗ ನೀವೇನಂತೀರಾ, ಒಪ್ಕೊಳ್ತೀರಾ ಇದನ್ನ? ಏನು ವಿಜುವಲ್ಸ್ ನೋಡಿದಾಗ ಅದು ಏನೋ ನಿಂತ್ಕೊಂಡಂಗೆ ಕಾಣಿಸುತ್ತೆ ಮೇಡಮ್, ಬಟ್ ಅಲ್ಲಿ ಸ್ಥಳದಲ್ಲಿ ಅಲ್ಲಿ ಏನು ಮಾಡಿದ್ದಾರೆ ನಿಜವಾಗ್ಲೂ ಕಂಪ್ಲೀಟ್ ಆಗಿ ವಿಜುವಲ್ಸ್ ಅದು ನನಗೆ ಗೊತ್ತಿಲ್ಲ. ಬಟ್ ಅದರದ ಒಂದು ಪರಿಶೀಲನೆ ಮಾಡಬೇಕು ಮುಂದೆ, ಅದರದ ವಿಜ್ಞಾನ ಅದರಲ್ಲೂ ವಿಜ್ಞಾನ ಇರಬಹುದು ಬಹುಶಃ. ವಾಟ್ ಇಸ್ ದಟ್ ಅಂತ ಹೇಳಿ ವಿ ಹ್ಯಾವ್ ಟು ಡೆಫಿನೆಟ್ಲಿ. ಆಫ್ ಕೋರ್ಸ್ ಈಗ ಹಿಂದಿನ ಕಾಲದವರು ಸೈಂಟಿಫಿಕ್ ರೀಸನ್ ಕೂಡ ಸುಮಾರು ಇರ್ತಾ ಇತ್ತು, ಅದನ್ನೇ ಒಂದು ರೀತಿ ಸಂಪ್ರದಾಯ ಆಚರಣೆ ತರ ತಂದಿದ್ದಾರೆ. ಹೇಗೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಮೇಡಮ್, ಬಟ್ ಒಂದು ರೀತಿ ಆಶ್ಚರ್ಯ ಅಂತ ಆಗುತ್ತೆ. ಇವತ್ತೇ ನೀವು ಫಸ್ಟ್ ಟೈಮ್ ಇದನ್ನ ಕೇಳಿದ್ದು ಹೌದು, ನೋಡಿದ್ದು ಇದೆ ಫಸ್ಟ್ ಟೈಮ್ ನಾನು. ಹೌದು, ಬಟ್ ಯಾವ ಬ್ಯಾಲೆನ್ಸ್ ಅಲ್ಲಿ ನಿಂತಿರಬಹುದು ಅನ್ಸುತ್ತೆ, ನಿಂತಿದ್ರು ಒಂದು ಅಂದಾಜಿನ ಮೇಲೆ ಹೇಳೋದಾರೆ? ಅದು ಬ್ಯಾಲೆನ್ಸಿಂಗ್ ಸಾಮಾನ್ಯವಾಗಿ ಅದು ಈಕ್ವಿಲಿಬ್ರಿಯಮ್ ಸ್ಟೇಟ್ ಬರಬೇಕು ಮೇಡಮ್. ಅಂದರೆ
ಅದು ಆ ಪಾತ್ರೆ ನಿಂತಾಗ ಒಳಗಡೆ ಲಿಕ್ವಿಡ್ ಇದೆ ಅಲ್ವಾ, ಅದು ಹೋಲ್ಡ್ ಮಾಡೋ ಕೆಪಾಸಿಟಿ ಇರುತ್ತೆ. ಸೊ ಸ್ಟೇಬಲ್ ಆಗಿ ಅದು ರೊಟೇಟ್ ಆಗಬಾರ್ದು ಲಿಕ್ವಿಡ್, ಅವಾಗ ಅದು ಒಂದು ಸ್ವಲ್ಪ ಹೊತ್ತಿಗೆ ಹಿಡ್ಕೊಳ್ಳೋದು ಇರುತ್ತೆ. ಬಟ್ ನಿಜವಾಗ್ಲು ಆ ಇದು ಸೂರ್ಯಗ್ರಹಣದ ಟೈಮ್ ಒಳಗಡೆನೆ ಅದು ಆಗಿದೆ ಅಂದ್ರೆ ನನಗೆ ನಿಜವಾಗ್ಲು ನಂಬಿಕೆ ಬರ್ತಾ ಇಲ್ಲ. ಹೌದು, ಬಟ್ ಈ ನೀರಿನ ಮೇಲೆ ಏನಾದ್ರೂ ಎಫೆಕ್ಟ್ ಆಗಿರಬಹುದು ಅಂತ ಅನ್ಸುತ್ತಾ? ಈ ಅಂದ್ರೆ ಆಗ್ಲಿಂದ ನೀವ್ ಹೇಳ್ತಿರೋದು ಚಾನ್ಸೇ ಇಲ್ಲ ರೇಸ್ ಇಂದ ಏನು ಆಗಲ್ಲ ಅಂತ, ಬಟ್ ಆ ನೀರ್ ಮೇಲೆ ಏನಾದ್ರೂ ಎಫೆಕ್ಟ್ ಆಗಿರಬಹುದಾ? ಗೊತ್ತಿಲ್ಲ ಮೇಡಮ್, ಆಗಿರ್ಬೋದು, ಬಟ್ ಅದು ನಮ್ಮ ವಿಜ್ಞಾನದ ಒಂದು ಅನಾಲಿಸಿಸ್ಗೆ ಬರೋದಿಲ್ಲ ಅದು. ಸೊ ಅದು ಏನಿದೆ ನಿಜವಾಗ್ಲೂ ನೋಡ್ಬೇಕು. ಐ ಹ್ಯಾವ್ ಟು ಚೆಕ್ ಇಟ್ ರಿಯಲಿ. ಪೂರ್ವಜರು ಏನೆಲ್ಲ ಮಾಡಿಟ್ಟಿದ್ರು ಅದ್ರ ಪ್ರಕಾರ ಇವರು ಬಹುಶಃ ಇವರು ಚೆಕ್ ಮಾಡಕ್ ಹೋಗಿದಾರಾ, ಅಥವಾ ಇವ್ರ ಮನೇಲಿ ಹಿಂದಿನಿಂದ ಸಂಪ್ರದಾಯ ಕೆಲವ್ರದ್ದು ಇದ್ದೇ ಇರುತ್ತೆ. ಅಂದ್ರೆ ಹಿಂದಿನ ಅವ್ರು ಮಾಡ್ತಾ ಇದ್ರು ಗ್ರಹಣ ಸಂದರ್ಭದಲ್ಲಿ ಹಿಂಗೆಲ್ಲ ಇಡಬೇಕು ಅಂತ ಇರುತ್ತೆ ಕೆಲವರಿಗೆ, ಬಹುಶಃ ಹಂಗ ಇಟ್ಟಿದ್ರು ಇರ್ಬೋದು. ಬಹುಶಃ ಪೂರ್ತಿ ವಿಜುವಲ್ ಸಿಕ್ಕದ್ಮೇಲೆ ಅದ್ ಯಾರಾದ್ರೂ ನಿಲ್ಸಿದಾರಾ ಅಥವಾ ಅದಾಗೆ ನಿಂತಿದೆಯಾ ಗ್ರಹಣ ಬಿಟ್ಮೇಲೆ ಏನಾಯ್ತು ಅನ್ನೋದು ಬಹುಶಃ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಜೊತೆ ನೀವ್ ಹೇಳ್ದಂಗೆ ಪರಿಶೀಲನೆ ಆಗ್ಬೇಕು ಅಂತ ನೀವ್ ಹೇಳ್ತೀರಾ. ಸೊ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತೀವಿ ಒಂದು ಬ್ರೇಕ್ ಆದ್ಮೇಲೆ. ಆಗಸದಲ್ಲಿ ನೆರಳು ಬೆಳಕಿನ ಆಟದ ಕುತೂಹಲ ಮುಕ್ತಾಯವಾಗ್ತಾ ಇದ್ದಂತೆ ಒಂದಿಷ್ಟು ಕೌತುಕಗಳು ಕೂಡ ನಮ್ಗೀಗ ಕಣ್ಮುಂದೆ ಬರ್ತಾ ಇದೆ. ಅದೇನು ಅಂದ್ರೆ, ಚಾಮರಾಜನಗರದ ಮೂಡ್ಲುಪುರದಲ್ಲಿ ಒನಕೆ ಪರೀಕ್ಷೆಯನ್ನ ಮಾಡಿರೋದು. ಸೊ ಅದ್ ಯಾವ ರೀತಿ ಆ ಒನಕೆ ನಿಂತ್ಕೊಳ್ತು, ಕೇವಲ ಅಲ್ಲಷ್ಟೇ ಅಲ್ಲ, ಸೋಷಿಯಲ್ ಮೀಡಿಯಾದಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋದ್ರೆ ಈ ರೀತಿ ಒನಕೆ ನಿಲ್ಸಿರೋದು ಸುಮಾರು ಕಡೆ ಗೊತ್ತಾಗ್ತಾ ಇದೆ. ಬಟ್ ಅದ್ ನಿಜಾನೋ ಸುಳ್ಳೋ ಆ ಬಗ್ಗೆ ಪರಾಮರ್ಶೆ ಆಗ್ಬೇಕಾಗತ್ತೆ. ಸೊ ಇನ್ನೊಂದು ಕಡೆ ದೇಗುಲದ ಶುದ್ಧೀಕರಣ ಕಾರ್ಯ ಕೂಡ ನಡೀತಾ ಇದೆ. ಇನ್ನೇನು ಕೆಲವೇ ಹೊತ್ತಲ್ಲಿ ಶುದ್ಧೀಕರಣ ಎಲ್ಲ ಆಗಿ ಇವತ್ತು ಗ್ರಹಣ ಬಿಟ್ಟ ಮೇಲೆ ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆಗಿ ಅಂದ್ರೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡೋದಕ್ಕೆ ದೇವಸ್ಥಾನಗಳಲ್ಲಿ ಈಗ ಶುದ್ಧೀಕರಣದ ಕಾರ್ಯ ಆಗ್ತಾ ಇದೆ. ಕಾಡುಮಲೇಶ್ವರದ ಅರ್ಚಕರಾಗಿರುವಂತಹ ಗಂಗಾಧರ್ ದೀಕ್ಷಿತರು ನಮ್ಮ ಜೊತೆ ಇದೀಗ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ದೀಕ್ಷಿತ್ರೇ, ಈಗ ಒಂದೊಂದ್ ಕಡೆ ಒಂದೊಂದು ನಂಬಿಕೆ ಇದ್ರೂ ಕೂಡ ಶಿವನ ಆರಾಧನೆಯನ್ನ ಮಾಡಬೇಕು ಅಂತ ಹೇಳ್ತಾರೆ ಅತ್ಯಧಿಕವಾಗಿ, ಇದು ನಿಜನಾ ಗ್ರಹಣ ಮೋಕ್ಷ ಕಾಲ ಆದ್ಮೇಲೆ? ಹೌದು, ಇಲ್ಲಿ ಇಡೀ ಜಗತ್ತಿಗೆ ಎಲ್ಲ ದೇವರಿಗೂ ನವಗ್ರಹಕ್ಕೆ ಆಗಲಿ ಇದು ಪ್ರತಿಯೊಂದು ದೇವರಿಗೆ ಅಧಿಪತಿ ಶಿವನೇ ಅಲ್ವಾ, ಮಲ್ಲಿಕಾರ್ಜುನೇಶ್ವರ. ಅದಕ್ಕೋಸ್ಕರ ಶಿವನ ದೇವನೆಯಲ್ಲಿ ಒಂದು ಆಚರಣೆ ಮಾಡ್ಬೋದು, ಅಲ್ಲಿ ಒಂದು ರುದ್ರಾಭಿಷೇಕ ಮಾಡ್ಬೋದು. ಒಂದು ರುದ್ರಾಭಿಷೇಕ ಮಾಡೋದ್ರಿಂದ ತುಂಬ ಶಿವನು ಒಂದು ಆರಾಧನೆ ಮಾಡಿದ ಪ್ರತಿಯೊಂದು ಭಕ್ತಾದಿಗಳಿಗೆ ಒಂದು ಫಲ ಕೊಡ್ತಾನೆ ಅಂತ ಒಂದು ನಂಬಿಕೆ ಅಮ್ಮ. ಅದು ಸ್ವಯಂಭವ ಮೂರ್ತಿ ಬೇರೆ, ಇದು ಉಭವ ಮೂರ್ತಿ. ಅದಾಗದೇ ಹುಟ್ಟಿರೋದು ಲಿಂಗ ಮಲ್ಲಿಕಾರ್ಜುನೇಶ್ವರ. ಹೇಳಿ ಮಾ, ಈಗ ಈಗ ದರ್ಶನಕ್ಕೆ ಎಷ್ಟು ಗಂಟೆಯಿಂದ ಅವಕಾಶ ಇದೆ, ಯಾವ ರೀತಿ ಶುದ್ಧೀಕರಣ ಎಲ್ಲ ಆಗ್ತಿದೆ, ಇವತ್ತು ಏನು ಸ್ಪೆಷಲ್ ಆಗಿ ಅಂದ್ರೆ ವಿಶೇಷ ರೀತಿಯಲ್ಲಿ ಪೂಜೆ ಏನಿರುತ್ತೆ ಇವತ್ತು? ಶುದ್ಧೀಕರಣ ಬಂದಿದ ತಕ್ಷಣ ಗ್ರಹಣ ಬಿಟ್ಟಿದ ತಕ್ಷಣ ನಾವು ಸಂಧ್ಯಾ ಸ್ನಾನ ಮಾಡಿ ಸಂಧ್ಯಾ ವಂದನೆ ಮಾಡಿ ಪುಣ್ಯಾರ್ಚನೆ ಮಾಡಿದೀವಿ. ಪುಣ್ಯಾರ್ಚನೆ ಕಳಶ ತೀರ್ಥ ಬಂದು ಎಲ್ಲ ದೇವರಿಗೂ ಪ್ರೋಷಣೆ ಮಾಡ್ಬೇಕು ಅಂತ ಪುಣ್ಯಾರ್ಚನೆ ಮಾಡಿದೀವಿ. ಎಲ್ಲ ದೇವರಿಗೂ ಇದು ತೈಲಾಭಿಷೇಕ ಮಾಡಿ ಇವಾಗ ಕ್ಷೀರಾಭಿಷೇಕ ಮಾಡಿದೀವಿ. ಕ್ಷೀರಾಭಿಷೇಕ ಮಾಡಿಬಿಟ್ಟು ಇವಾಗ ತಕ್ಷಣ ನೆಕ್ಸ್ಟ್ ರುದ್ರಾಭಿಷೇಕ ಇದೆ. ಈ ಭಕ್ತಾದಿಗಳು ಆ ರಾಶಿಯವರೆಲ್ಲ ಅಭಿಷೇಕ ಕೊಟ್ಟಿದ್ದಾರೆ ನವಗುರಿಕೆ, ಆಮೇಲೆ ಶಿವನಿಗೆ ಅಭಿಷೇಕ ಕೊಟ್ಟಿದ್ದಾರೆ. ಅದು 12 ಗಂಟೆಗೆ ಒಂದು ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳ್ಳೀರು ಅಭಿಷೇಕ ಮಾಡಿ ಒಂದು ರುದ್ರ ಪಾರಾಯಣ ಮಾಡಿ ಯಥ ಆಮೇಲೆ ನವಗ್ರಹಕ್ಕೆ ಬಂದು ಪ್ರತಿಯೊಂದು ಗ್ರಹಕ್ಕೂ ಹಾಲು ಮೊಸರು ಎಲ್ಲ ಅಭಿಷೇಕ ಮಾಡಿ ಅವ್ರಿಗೆ ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತೀವಿ ಅಮ್ಮ. ಇಲ್ಲೊಂದು ದೀಕ್ಷಿತ್ರೆ, ಈಗ ಪುರಾಣದ ಬಗ್ಗೆ ಉಲ್ಲೇಖ ಮಾಡೋದಾದ್ರೆ ಈ ದೇವರೇ ಒಂದು ಸಂವಿಧಾನವನ್ನ ಕೊಟ್ಟಿರೋದು, ಈ ರೀತಿ ಗ್ರಹಣ ಎಲ್ಲ ಬರುತ್ತೆ ಅಂತ ಅಂತ ಹೇಳ್ತಾರೆ, ನಂಬಿಕೆ ಇದೆ. ನಿಮ್ಮ ಪ್ರಕಾರ ಈಗ ನೀವು ಇದನ್ನ ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಾ ಪುರಾಣದ ಉಲ್ಲೇಖದ ಬಗ್ಗೆ? ಪುರಾಣ ಹೇಳ್ತಾರೆ ಹೊತ್ತು ನೀವು ಕೇಳ್ತೀರ ನಾವು ಕೇಳ್ತೇವೆ. ಪ್ರತ್ಯಕ್ಷವಾಗಿ ನೋಡಬೇಕು ಅಂತ ಇದೇ ಕಾರಣ ಅಮ್ಮ. ಪ್ರತ್ಯಕ್ಷವಾಗಿ ನೋಡಬೇಕು ಅಂತಂದ್ರೆ ಪ್ರತಿಯೊಂದು ಗ್ರಹ ಅದು ಯಾವ ಥರ ಇರುತ್ತೆ, ಗ್ರಹ ಏನು, ಅದು ಫಲ ಏನು, ಅದು ಯಾವ ಥರ ಫಲ ಕೊಡುತ್ತೆ, ಯಾವ ಥರ ಉದ್ಭವ ಆಗಿರುತ್ತೆ, ಅದು ಯಾವ ಥರ ಕಾಣಿಸ್ಕೊಂಡಿದೆ, ಅದಕ್ಕೊಂದು ಇತಿಹಾಸ ಇರುತ್ತಲ್ಲಮ್ಮ. ಅದು ಪ್ರತಿಯೊಂದು ಭಕ್ತಾದಿಗಳು ಪ್ರತಿಯೊಂದು ಜನಗಳು ನೋಡಲಿ ಅಂತ ಅದಕ್ಕೋಸ್ಕರ ದೇವರು ಒಂದೊಂದು ಕಡೆ ಒಂದೊಂದು ಥರ ಅವತಾರದಲ್ಲಿ ಕಾಣಿಸ್ಕೊಂಡಿದ್ದಾರಮ್ಮ. ಇನ್ನೊಂದು ವಿಚಾರ ದೀಕ್ಷಿತ್ರೆ, ಈಗ ಬಹಳಷ್ಟು ದೇವಸ್ಥಾನಗಳು ಇವತ್ತು ಓಪನ್ ಇತ್ತು, ಕೆಲವೊಂದಿಷ್ಟು ದೇವಸ್ಥಾನ ಬಂದ್ ಆಗಿತ್ತು, ಇದ್ಯಾಕೆ ಅಂತ ಅಂದ್ರೆ, ಈಗ ದೇವರು ಅಂದ್ರೆ ನಾವು ಎಲ್ಲರನ್ನು ಅಂದ್ರೆ ಈಗ ಸಾಮಾನ್ಯ ಭಕ್ತರಾಗಿ ನಾವು ನೋಡೋದಾದ್ರೆ ಎಲ್ಲರನ್ನು ಕೂಡ ನಂಬ್ತೀವಿ, ಎಲ್ಲ ದೇವರು ಒಂದೇ ಅಂತ ತಿಳ್ಕೊಂತೀವಿ, ಬಟ್ ಇದ್ಯಾಕೆ ಅಂತ? ಹೌದೌದು,
ಅದೇ ಅವ್ರವ್ರ ನಂಬಿಕೆ ಅಷ್ಟೇ ಅದು ಅವರ ನಂಬಿಕೆ. ನಮ್ದು ಏನಂದ್ರೆ ಪ್ರತಿಯೊಂದು ಧನುರ್ಮಾಸ ಪೂಜೆಯಲ್ಲಿ ಬೆಳಗ್ಗೆ ಒಂದು ಕ್ಷೀರಾಭಿಷೇಕ ಮಾಡಿ ರುದ್ರಾಭಿಷೇಕ ಮಾಡಿ ಭಕ್ತಾದಿಗಳು ಒಂದು ಬರೀ ತೀರ್ಥ ಪ್ರಸಾದ ಕೊಟ್ಟಿದ್ದೀವಿ ತೀರ್ಥ, ಯಾಕಂದ್ರೆ ಬೇರೆ ಏನು ಸೇವಿಸಲ್ಲ. ಅದಕ್ಕೋಸ್ಕರ ತೀರ್ಥ ಕೊಟ್ಟು ತಕ್ಷಣ ಒಂದು 7 ಗಂಟೆ ಅಷ್ಟು ನಾವು ದೇವಸ್ಥಾನ ಬಾಗಿಲು ಹಾಕಿದ್ವಿ. ಇವಾಗ ಗ್ರಹಣ ಬಿಟ್ಟ ಮೇಲೆ ಇದು ಸ್ವಚ್ಛತೆ ಮಾಡಿ ದೇವಸ್ಥಾನ ಎಲ್ಲ ತೊಳೆದು ಪುಣ್ಯಾರ್ಚನೆ ಮಾಡಿ 12 ಗಂಟೆ ಇನ್ನೇನು ಭಕ್ತಾದಿಗಳು ಬರ್ತಾ ಇದ್ದಾರೆ, ಅವ್ರದ್ದು ಆ ರಾಶಿಯವರೆಲ್ಲ ದಾನಗಳು ತಂದಿರ್ತಾರೆ, ಈ ಗೋಧಿ ಉರುಳಿ ಕೆಂಪು ಬಟ್ಟೆ ಅದೆಲ್ಲ ಆ ದೇವ್ರ ಹತ್ರ ಇಟ್ಬಿಟ್ಟು ಒಂದು ಕೊಟ್ಟು ನಮಸ್ಕಾರ ಮಾಡಿಬಿಟ್ಟು ಅವರು ಇದನ್ನು ತಿಳಿಸ್ಕೋತಾರಮ್ಮ. ಈ ಶಿಲೆ ಮೇಲೆ ಏನಾದರೂ ಪರಿಣಾಮ ಬೀರುತ್ತೆ ಅಂತ ಹೇಳ್ತೀರಾ ನೀವು ದೀಕ್ಷಿತ್ರೆ? ಈ ರೇಸ್ ಅಂದ್ರೆ ಈ ಸೂರ್ಯನ ವಿಕಿರಣ ಏನು ಇವತ್ತಿರುತ್ತೆ ಗ್ರಹಣದ್ದು, ಅದರಿಂದ ಏನಾದರೂ ಪರಿಣಾಮ ಬೀರುತ್ತೆ ಅಂತ? ಅದಕ್ಕೋಸ್ಕರ ಅವನಿಗೆ ರುದ್ರಾಭಿಷೇಕ ಮಾಡು. ಇಲ್ಲಲ್ಲ ಪರಿಣಾಮ ಬೀಳಲ್ಲಮ್ಮ. ಅದಕ್ಕೋಸ್ಕರ ನಾವು ಏನು ಮತ್ತೆ ಅವನು ರುದ್ರ ಒಂದು ಶಿವ ಶಾಂತಿ ಆಗಲಿ ಅನ್ನೋಕ್ಕೋಸ್ಕರ ರುದ್ರಾಭಿಷೇಕ ಮಾಡ್ತಾ ಇದೀವಮ್ಮ. ನಮ್ಮ ದೇವಸ್ಥಾನದಲ್ಲಿ ನಾವು ರುದ್ರಾಭಿಷೇಕ, ಕೆಲವು ದೇವಸ್ಥಾನದಲ್ಲಿ ಒಂದು ಕ್ಷೀರಾಭಿಷೇಕ ಮಾಡ್ತಾರೆ, ಆಮೇಲೆ ಅಮ್ಮನವ್ರ ದೇವಸ್ಥಾನದಲ್ಲಿ ಅರ್ಶಿನ ಕುಂಕುಮದ ಅಭಿಷೇಕ ಮಾಡ್ತಾರೆ, ಒಂದು ಕೆಲವು ಕಡೆ ಮೊಸರು ಅಭಿಷೇಕ ಮಾಡ್ತಾರೆ. ಆ ತಕ್ಕಂಗೆ ಆ ದೇವರು ಶಾಂತಿಯಾಗಲಿ, ಯಾರಿಗೂ ಪರಿಣಾಮ ಇದು ಏನು ಕಟ್ಟಿದಾಗಬಾರ್ದು ಅನ್ನೋಕ್ಕೋಸ್ಕರ ಅವ್ರವ್ರ ಭಕ್ತಾದಿಗಳು ಬೇಡ್ಕೋತಾರೆ. ಅದೇ ಥರ ಅರ್ಚಕರು ಸಂಕಲ್ಪ ಮಾಡಿ ಒಂದೊಂದು ಸೇವೆಯನ್ನು ಮಾಡ್ತಾರಮ್ಮ. ಇವತ್ತು ಎಸ್ಪೆಷಲಿ ಗ್ರಹಣದ ಸಂದರ್ಭದಲ್ಲಿ ಈಗ ಶಿವನ ಆರಾಧನೆ ಅದರ ಮಹತ್ವ ಎಲ್ಲ ಹೇಳಿದ್ರೆ, ಸೊ ಏನ್ ಸೇವೆ ಕೊಟ್ರೆ ಒಳಿತಾಗುತ್ತೆ ಅಂದ್ರೆ ಅವ್ರವ್ರ ನಂಬಿಕೆಗೆ ಬಿಟ್ಟಂತ ವಿಚಾರ ಆದ್ರೂ ಕೂಡ, ಸೊ ಏನ್ ಸೇವೆ ಕೊಟ್ರೆ ಒಳಿತಾಗುತ್ತೆ ಅಂದ್ರೆ ರುದ್ರಾಭಿಷೇಕ ಶಿವನಿಗೆ ಒಂದು ರುದ್ರಮ್ಮ ರುದ್ರಾಭಿಷೇಕ ಅಭಿಷೇಕ ಪ್ರಿಯ ಮ್ಯಾಮ್. ಸೊ ಮಲ್ಲಿಕಾರ್ಜುನ ಶಿವ ಬಂದು ಶಿವನ ಪ್ರಿಯ ಇದು ಅಭಿಷೇಕ ಪ್ರಿಯ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ ಬೆಳಗ್ಗೆ ತೈಲಾಭಿಷೇಕ ಮಾಡಿದ್ವಿ, ಅದಾದ್ಮೇಲೆ ಪುಣ್ಯಾರ್ಚನೆ ತೀರ್ಥ ಪ್ರೋಷಣೆ ಮಾಡಿದ್ವಿ. ಇವಾಗ 12 ಗಂಟೆಗೆ ಹಾಲು ಮೊಸರು ತುಪ್ಪ ಸಕ್ಕರೆ ಜೇನುತುಪ್ಪ ಎಳ್ನೀರು ಪನ್ನೀರು ವಿಭೂತಿ ಗಂಧ ಅಭಿಷೇಕ ಮಾಡಿ ಒಂದು ದಾರ ಪಾತ್ರೆ ಇರುತ್ತಮ್ಮ, ದಾರ ಪಾತ್ರೆಯಲ್ಲಿ ಜಲ ಹಾಕ್ತೀವಿ, ಜಲ ಹಾಕ್ಬಿಟ್ಟು ರುದ್ರ ಪಾರಾಯಣ ಮಾಡ್ತೀವಿ. ಆ ಶಿವಂದು ಒಂದು ಮಂತ್ರ ಇದೆ, ರುದ್ರ ಪಾರಾಯಣ ಮಾಡ್ತೀವಿ, ಆದ್ಮೇಲೆ ಒಂದು ತೀರ್ಥ ಪ್ರಸಾದ ವಿನಿಯೋಗ ಮಾಡ್ತೀವಿ ಅಮ್ಮ. ಈಗ ಬಹಳಷ್ಟು ರಾಶಿಯವರಿಗೆ ಏನೋ ದೋಷ ಆಗುತ್ತೆ, ಅಶುಭ ಫಲ ಅಂತೆಲ್ಲ ತುಂಬಾ ಜನ ಹೆದರ್ಕೊಂಡ್ಬಿಟ್ಟಿದ್ದಾರೆ. ಬಟ್ ಅಂತದ್ದೇನು ಆಗೋದಿಲ್ಲ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಬಟ್ ಸಿಂಪಲ್ ಆಗಿ ಈಗ ಮನೇಲೇ ಇರ್ತಾರೆ, ಈಗ ಸ್ನಾನ ಎಲ್ಲ ಮಾಡಿರ್ತಾರೆ, ಪೂಜೆ ಮಾಡ್ಬೇಕು ಅಂದ್ರೆ ಒಂದು ಸಿಂಪಲ್ ಆಗಿ ಒಂದು ಮಂತ್ರ ಹೇಳ್ಬೇಕು, ಸರಳವಾದಂತ ಮಂತ್ರವನ್ನ ಪಠಣ ಮಾಡ್ಬೇಕು ಅಂದ್ರೆ ಇವತ್ತು ಏನ್ ಹೇಳ್ಬೋದು ದೀಕ್ಷಿತ್ರೆ? ಏನಿಲ್ಲಮ್ಮ, ದೇವ್ರ ಒಂದು ದೀಪ ಅನ್ಸ್ಬಿಟ್ಟು ಮನೆ ದೇವರಲ್ಲಿ ಮನೆಯಲ್ಲಿ ದೇವ್ರು ಇಟ್ಟಿದ್ದಲ್ಲ ಒಂದು ದೀಪ ಅನ್ಸ್ಬಿಟ್ಟು ಯಾವ ಮಂತ್ರ ಅವ್ರಿಗೆ ಬರುತ್ತೋ ಅವ್ರಿಗೆ ಒಂದು ಹೇಳ್ದೆ ಅದೇ ಪ್ರಿಯ ನಮ್ಮ. ಇವಾಗ ಮಲ್ಲಿಕಾರ್ಜುನೇಶ್ವರದ ಹೇಳಬೇಕು, ಅಮ್ಮನವ್ರದ್ದು ಹೇಳಬೇಕು, ವಿಷ್ಣುದೇ ಹೇಳಬೇಕು ಅಂತ ಅವ್ರ ತಕ್ಕಂಗೆ ಅವ್ರ ಮನೆ ದೇವರು ಒಂದು ಶ್ಲೋಕನ ಒಂದು ಹೆಸರು ಹೇಳಿದ್ರೆ ಸಾಕು, ಅನ್ನಿಸಿದ ಮಹಾವಿಷ್ಣು ಅಂತ ಇರುತ್ತೆ, ಅವ್ರ ಮನೆ ದೇವರು ವಿಷ್ಣು ದೇವರು ಇರುತ್ತೆ, ಮಹಾವಿಷ್ಣು ಮಹಾವಿಷ್ಣು ಅಂತ ಅನ್ನೊಂದ್ಸತಿ ಹೇಳಿದ್ರು ಆಗುತ್ತೆ. ಮಲ್ಲಿಕಾರ್ಜುನೇಶ್ವರ ಶಿವಂದು ಓಂ ನಮ ಶಿವಾಯ ಓಂ ನಮ ಶಿವ ಅಂತ ಅನ್ನೊಂದ್ಸತಿ ಹೇಳಿದ್ರು ಅದ್ರ ಪತನ ಮಾಡ್ದಂಗೆ ಅಮ್ಮ. ಅವ್ರ ತಕ್ಕಂಗೆ ಅದು ಇದು ಭಕ್ತಿ ಅಷ್ಟೇ. ಅದಕ್ಕೋಸ್ಕರ ಕೆಲವರು ಮಾಡಲ್ಲ, ಅದಕ್ಕೆ ನಾವೇನ್ಬೋದು ಕೊನೆಗೆ ಸರ್ವೇ ಜನ ಸುಗಿನೋಭವ ಅಂತ ನಾವು ಹೇಳ್ತೀವಲ್ಲ, ಪ್ರತಿಯೊಂದು ಭಕ್ತಾದಿಗಳು ಸೇರ್ತಾರೆ, ಅವ್ರು ಮಾಡಲಿ ಮಾಡ್ದವಲ್ಲಿ ನಾವು ಕೇಳೋದು ನಮ್ಮ ದೇವ್ರ ಹತ್ರ ನಾವು ಕೇಳ್ಕೋತೀವಿ ಚೆನ್ನಾಗಿಟ್ಟಿಲಿ ಅಂತ. ಸರಿಮ್ಮ ಓಕೆ, ಈಗ ಒಂದೇ ನಿಮಿಷ ದೀಕ್ಷಿತ್ರೆ ಮಾತಾಡ್ತೀನಿ ನಿಮ್ಮ ಹತ್ರ. ನಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಲ್ಲ, ಸಿಎಂ ಯಡಿಯೂರಪ್ಪ ಅವರಂತೂ ಕೇರಳಕ್ಕೆ ಹೋಗಿದ್ರು, ಟೆಂಪಲ್ ರನ್ ಮಾಡಿದ್ರು ಗ್ರಹಣಕ್ಕೂ ಮುಂಚೆ. ಅಂದ್ರೆ ಗ್ರಹಣದ ದೋಷ ಇದೆ ಅಂತ ಗೊತ್ತಾದ ತಕ್ಷಣ ನಿವಾರಣೆಗೋಸ್ಕರ ದೇವಸ್ಥಾನಗಳಲ್ಲಿ ತಿರುಗಾಟ ಎಲ್ಲ ಮಾಡಿದ್ರು. ಇದೀಗ ಅವರ ಕಾರ್ಗೂ ಕೂಡ ವಿಶೇಷ ರೀತಿಯಲ್ಲಿ ಪೂಜೆ ಆಗಿದ್ದನ್ನ ನೋಡಿದ್ವಿ, ಅಲ್ಲಿ ಕಾಯಿ ಜೊತೆಗೆ ಕುಂಬಳಕಾಯಿ ಹೊಡೆದಿದ್ದನ್ನೆಲ್ಲ ಕೂಡ ನಾವು ಗಮನಿಸ್ತಾ ಇದ್ವಿ. ಸೊ ಇನ್ನೊಂದು ಕಡೆ ನಾವು ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಕಾರ್ಯವನ್ನು ಕೂಡ ಗಮನಿಸಿದ್ವಿ. ಎಸ್, ಈಗ ಮತ್ತೆ ನಾವು ನೋಡ್ತಾ ಇದ್ದೀವಿ ಹೊಸ ಕಾರನ್ನ ಇದೀಗ ಪೂಜೆ ಮಾಡ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಇದು ಸಿಎಂ ಯಡಿಯೂರಪ್ಪ ಅವರ ಹೊಸ ಕಾರ್ ಅಂತ ಹೇಳಲಾಗ್ತಾ ಇದೆ. ಒಬ್ಬೊಬ್ರಲ್ಲಿ ಒಂದೊಂದು ನಂಬಿಕೆ ಇರುತ್ತೆ, ಕೆಲವರು ಈ ಗ್ರಹಣ ಮುಗಿಲಿ ಹೊಸ ವಸ್ತುಗಳಿರ್ಬೋದು, ಹೊಸ ವಾಹನ ಇರ್ಬೋದು, ಹೊಸ ಆಸ್ತಿ ಖರೀದಿ ಮಾಡೋದಕ್ಕೆಲ್ಲ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಸೊ ಇದೀಗ ನಮ್ಗೆ ಗೊತ್ತಾಗಿರುವಂತ ಮಾಹಿತಿ ಪ್ರಕಾರ ಏನಂದ್ರೆ, ಯಡಿಯೂರಪ್ಪ ಅವರು ಒಂದು ಹೊಸ ಕಾರ್ ಖರೀದಿ ಮಾಡಿದ್ದಾರೆ, ಅದು ಗ್ರಹಣ ಆದ್ಮೇಲೆ ಖರೀದಿ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಿದೆ. ಅದಕ್ಕೆ ಈಗ ಪೂಜೆ ಪುನಸ್ಕಾರ ಎಲ್ಲ ನಡೆದಿದ್ದನ್ನು ಕೂಡ ನಾವು ಅಲ್ಲಿ ಸಿಬ್ಬಂದಿ ನೆರವೇರಿಸೋದನ್ನು ಕೂಡ ನೋಡಿದ್ವಿ. ಹಾಂ.
ಒಬ್ಬೊಬ್ರಲ್ಲಿ ಒಂದೊಂದು ನಂಬಿಕೆ ಇರುತ್ತೆ, ಅಂದ್ರೆ ಕೆಲವರು ಅವರ ರಾಶಿಗೆ ಅನುಗುಣವಾಗಿ ನಕ್ಷತ್ರಕ್ಕೆ ಅನುಗುಣವಾಗಿ ಸೊ ಏನೆಲ್ಲ ಖರೀದಿ ಮಾಡ್ಬೇಕು ಹೊಸದಾಗಿ ಅದನ್ನೆಲ್ಲ ನೋಡ್ತಾರೆ. ಸೋಮಸುಂದರ ದೀಕ್ಷಿತರು ಮಾತಾಡ್ತಿದ್ದಾರೆ. ಈಗ ಗ್ರಹಣದ ಮೋಕ್ಷ ನಂತರ ಎಲ್ಲರೂ ಅವ್ರವ್ರ ಮನೆಗಳಲ್ಲಿ ತಪಸ್ಸನ್ನು ಮಾಡಿರ್ತಾರೆ, ಜಪವನ್ನು ಮಾಡಿರ್ತಾರೆ, ದೇವರ ಪ್ರಾರ್ಥನೆಯನ್ನು ಮಾಡಿರ್ತಾರೆ, ದೈವಾಗ್ನಿ ಸನ್ನಿಭೂತರಾಗಿರ್ತಾರೆ. ಅವರೆಲ್ಲ ಬಂದು ಈಗ ಮತ್ತೊಮ್ಮೆ ಸ್ನಾನವನ್ನು ಮಾಡಬೇಕೆಂದ್ರೆ ಈ ಒಂದು ಗ್ರಹಣ ಕಾಲದಲ್ಲಿ ಏನು ದೈವವನ್ನು ನಾವು ಸ್ಮರಣೆ ಮಾಡ್ತಾ ಇದ್ವಿ, ದೈವ ಭಕ್ತಿಯಿಂದ ಪೂಜೆ ಮಾಡ್ತಿದ್ವಿ, ಅದು ಒಂದು ಅಶೌಚವಾಗಿ ಕಾಣುತ್ತೆ ಈ ದೇಹಕ್ಕೆ. ಇದರಲ್ಲಿ ಇನ್ನೊಂದು ವಿಶೇಷಾರ್ಥವಾಗಿ ಏನಿದೆ ಅಂದರೆ ಏನು ಜಪತಪಗಳನ್ನು ಮಾಡಿದರೆ ಅಕ್ಷರ ಲಕ್ಷಃ ಅಂತ ಹೇಳ್ತಾರೆ. ಒಂದು ನದಿ ತೀರದಲ್ಲಿ ಮಾಡಿದ್ರೆ 100 ಫಲ ಬರುತ್ತೆ, ಅಂದರೆ ಒಂದಕ್ಕೆ 100 ಫಲ ಬರುತ್ತೆ. ಎರಡನೇದು ಸಮುದ್ರ ತೀರದಲ್ಲಿ ಮಾಡಿದ್ರೆ 100,000 ಗುಹೆಗಳಲ್ಲಿ ಪರ್ವತ ಶ್ರೇಣಿಗಳಲ್ಲಿ ಮಾಡಿದ್ರೆ ಲಕ್ಷವಾಗುತ್ತೆ. ಇವತ್ತು ಈ ಗ್ರಹಣದ ದಿನ ಅಂತಹ ಜಾಗಗಳಲ್ಲಿ ನಾವು ಮಾಡಿದಾಗ 10,00,000-10,00,000 ಫಲ ಬರುತ್ತೆ ಅಂತೇಳಿ. ಈಗ ಅಂತಹ ಜಪಗಳನ್ನೆಲ್ಲ ಮಾಡಿದರೆ ಆ ಮಾಡಿದ ನಂತರ ಈಗ ಅವರು ಶುದ್ಧಿಯಾಗಿ ಸ್ನಾನವನ್ನು ಮಾಡಿಕೊಂಡು ಶಿವಾಲಯಕ್ಕೆ ಬಂದು ದರ್ಶನವನ್ನು ಮಾಡಿ ಆ ಶಿವನ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ಕೊಂಡು ಹೋಗೋದ್ರಿಂದ ಎಲ್ಲರಿಗೂ ಸದ್ಬುದ್ಧಿ ಸದ್ವಿದ್ಯಾ ಎಲ್ಲ ಪ್ರಾಪ್ತ ಆಗಲಿ ಅಂತೇಳಿ ಗಂಗಾಧರೇಶನ ಹತ್ರ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೇವೆ. ಕಾಡು ಮಲ್ಲೇಶ್ವರದಲ್ಲೂ ಕೂಡ ಇವತ್ತು ವಿಶೇಷ ರೀತಿಯಲ್ಲಿ ಪೂಜೆ ಪುನಸ್ಕಾರ ಎಲ್ಲ ಆಗುತ್ತೆ. ಆ ಬಗ್ಗೆ ಗಂಗಾಧರ ದೀಕ್ಷಿತರು ನಮ್ಮ ಜೊತೆ ಒಂದಿಷ್ಟು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ರು. ಗಂಗಾಧರ ದೀಕ್ಷಿತರೆ, ಒಂದು ಹೊಸ ಕಾರನ್ನ ನಾವೀಗ ತೋರಿಸ್ತಾ ಇದ್ದೀವಿ, ಅದು ಯಡಿಯೂರಪ್ಪ ಅವರ ಕಾರ್ ಅಂತ ಗೊತ್ತಾಗಿದೆ. ಅಂದ್ರೆ ಈಗ ಈ ಗ್ರಹಣ ಎಲ್ಲ ಕಳೆದ ಮೇಲೂ ಕೂಡ ಈ ರೀತಿಯೆಲ್ಲ ನೋಡೋದಿದೆಯಾ, ಅಂದ್ರೆ ಹೊಸ ವಾಹನ ಖರೀದಿಗೆ? ಅವ್ರ ನಂಬಿಕೆ ಮನೆ ಜೋಶ್ರು ಹೇಳಿರ್ತಾರೆ. ಇವಾಗ ನಾನು ಒಬ್ಬರು ಒಂಥರ ಹೇಳಿದ್ರೆ ಇನ್ನೊಬ್ರು ಇನ್ನೊಂದು ಥರ ಹೇಳಿರ್ತಾರೆ. ಕೆಲವ್ರು ಏನು ಮಾಡ್ತಾರೆ, ಅಮಾವಾಸ್ಯೆ ದಿವಸ ತೊಗೋಬೇಡ ಅಂತ, ನಮ್ಗೆ ಅಮಾವಾಸ್ಯೆನೇ ಆಗಿ ಬಂದಿದೆ, ನಾವು ಅವತ್ತೇ ತೊಗೋತೀವಿ ಅಂತ ನಮಗೆ ಅವ್ರ ತಿರ್ಗ ಹೇಳ್ಬಿಟ್ಟು ಹೋಗ್ತಾರೆ. ಸರಿ ತೊಗೊಳಪ್ಪ, ಸಂತೋಷ, ತೊಗೊಂಬನ್ನಿ, ನಾವು ಕಾರ್ ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಮ್ಮ. ಮನ್ಸೊಂದು ಶುದ್ಧ ಇದ್ರೆ ಎಲ್ಲದು ಚೆನ್ನಾಗೇ ನಡೆಯುತ್ತಮ್ಮ. ಅಂದ್ರೆ ಈಗ ಹೊಸ ವಾಹನ ಖರೀದಿ ಅವರವರ ವಿವೇಚನೆಗೆ ಬಿಟ್ಟಂತ ವಿಚಾರ, ಅವರವರ ಆಸಕ್ತಿ ಅದು. ಹೌದೌದು, ವಿವೇಚನೆಗೆ ಬಿಟ್ಟಿರೋದಮ್ಮ. ಯಾಕಂದ್ರೆ ಅವರು ಜೋಯಿಸರು ಹೇಳ್ತಾರೆ, ಅವರು ಇದ್ರ ಪ್ರಕಾರ ನೋಡಿರ್ತಾರೆ. ಇಲ್ಲ ನೀವು ಇಂಥ ದಿವಸ ತೊಳಿ, ಇಂಥ ಟೈಮಲ್ಲಿ ತೊಳಿ ಅಂತ ಹೇಳಿರ್ತಾರೆ. ಅದು ತಕ್ಕಂಗೆ ಅವ್ರು ಮಾಡಿರ್ತಾರಮ್ಮ ಅಷ್ಟೇ. ಯಾಕೆ ಇವಾಗ ಅಮಾವಾಸ್ಯೆ ದಿವಸ ನಾವು ತೊಗೋಬಾರ್ದು ಅಂತೀವಿ, ಕೆಲವ್ರಿಗೆ ಅಮಾವಾಸ್ಯೆನೇ ತುಂಬ ಆಗಿ ಬಂದಿರುತ್ತೆ. ಮಂಗಳವಾರ ಬೇಡ ಅಂತೀವಿ, ಮಂಗಳವಾರನೇ ತುಂಬ ಆಗಿ ಬಂದಿರುತ್ತೆ, ಸುಬ್ರಹ್ಮಣ್ಯೇಶ್ವರ ನಂಗೆ ಆಗಿ ಬಂದಿದೆ, ನಾನು ಅವತ್ತೇ ತೊಗೋತೀನಿ ಅಂತಾರೆ. ಸರಿಪ್ಪ, ತೊಗೊಂಬನ್ನಿ, ನಾವು ಪೂಜೆ ಮಾಡ್ಕೊಡ್ತೀವಿ ಅಂತ ಹೇಳ್ತೀವಿ ಅಷ್ಟೇ, ಅವ್ರವ್ರಿಗೆ ಬಿಟ್ಟಿರೋದು. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದಗಳು ಗಂಗಾಧರ್ ದೀಕ್ಷಿತ್ರೆ ಇಷ್ಟು ತನಕ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತೀವಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.